श्री गुरुभ्यो नमः। हरि ओम। अखंडमंडलाकारं व्याप्तं येन चराचरं तत्पदं दर्शितं येन तस्मै श्री गुरवे नमः। परमात्मन पादपद्मगळिगे ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಪಿರಮಿಡ್ ಧ್ಯಾನ ಕೇಂದ್ರದ ವತಿಯಿಂದ ನೆರವೇರ್ತಾ ಇರುವಂತಹ ಈ ಆಧ್ಯಾತ್ಮಿಕ ಸತ್ಸಂಗದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ, ಧ್ಯಾನವನ್ನು ಅಭ್ಯಾಸ ಮಾಡ್ತಾ ಧ್ಯಾನದ ಮೂಲಕ ನಮ್ಮ ನಿಜಸ್ವರೂಪ, ನಮ್ಮ ಸ್ವಸ್ವರೂಪವನ್ನು ನಾವು ಕಾಣಬಹುದು. ಇದು ಧ್ಯಾನ ಯೋಗದ ಉದ್ದೇಶ. ಇಂಥ ಧ್ಯಾನ ಯೋಗವನ್ನು ನೀವೆಲ್ಲ ಅಭ್ಯಾಸ ಮಾಡ್ತಾ ಇದ್ದೀರ. ಧ್ಯಾನ ಯೋಗ ಹಾಗೆಯೇ ಜ್ಞಾನಯೋಗ ಇದೆ, ಭಕ್ತಿಯೋಗ, ಕರ್ಮಯೋಗ. ಈ ನಾಲ್ಕು ಯೋಗಗಳ ಮುಖ್ಯವಾದ ಉದ್ದೇಶ ನಮ್ಮ ನಿಜಸ್ವರೂಪವನ್ನು ನಾವು ಅರ್ಥಕೊಳ್ಳೋದು. ಹಲವಾರು ಜನ ಮಹಾತ್ಮರು ಬಂದರು ಜಗತ್ತಿಗೆ. ಬೇರೆ ಬೇರೆ ವಾಕ್ಯಗಳಲ್ಲಿ ನಮಗೆ ಈ ಯೋಗ ಸಾಧನೆಯನ್ನ ವಿವರಿಸಿದ್ದಾರೆ. ಈ ಸಾಧನೆ ಎನ್ನುವಂಥದ್ದು ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ವೃದ್ಧಿ ಆಗ್ತಾ ಇದೆ, ಅಭಿವೃದ್ಧಿ ಎಷ್ಟು, ನಾವು ಸಾಧನೆಯಲ್ಲಿ ಮುಂದುವರಿತಾ ಇದ್ದೀವಿ, ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ನಿನ್ನೆ ಮತ್ತು ಇವತ್ತು ಗಮನಿಸ್ತಾ ಇರುವಂತಹ ದೈವಿ ಸಂಪದ, ದೈವಿ ಗುಣಗಳು, ಹಾಗೆ ಜ್ಞಾನದ ಲಕ್ಷಣಗಳು, ಇದು ನಮ್ಮನ್ನ ಎಚ್ಚರಿಸುತ್ತೆ. ಯಾಕೆ ಅಂದ್ರೆ ಈ ಎಲ್ಲ ಗುಣಗಳನ್ನು ನಾವು ಕಾಣುವಂಥದ್ದು ಮನಸ್ಸಿನಲ್ಲಿ. ನಮ್ಮ ಮನಸ್ಸು ಹೇಗಿದೆ, ನಮ್ಮ ಜೀವನನೂ ಹಾಗೇ ಇರುತ್ತೆ. ನಮ್ಮ ಮನಸ್ಸು ನಮ್ಮ ಬಂಧನಕ್ಕೂ ಕಾರಣ ಆಗ್ತಾ ಇರುತ್ತೆ, ನಮ್ಮ ಮುಕ್ತಿಗೂ ಕಾರಣ ಆಗ್ತಾ ಇರುತ್ತೆ. ಮನಯೇವ ಮನುಷ್ಯಾಣ ಕಾರಣ ಬಂಧ ಮೋಕ್ಷಯೋಹೋ. ಈಗ ನಾವೆಲ್ಲ ಒಪ್ಕೊಂಡಿದ್ದೀವಿ, ಏನು, ನಾವು ಬಂಧನದಲ್ಲಿದ್ದೀವಿ ಅಂತ. ಅದಕ್ಕೆ ನಾವು ಪ್ರಾರ್ಥನೆ ಮಾಡ್ತೀವಿ, ಅಸತೋಮ ಸದ್ಗಮಯ ಅಂತ ಪ್ರಾರ್ಥನೆ ಮಾಡಿ, ಅಸತ್ಯದಿಂದ ಸತ್ಯದ ಕಡೆಗೆ ಸಾಗೋಣ, ಕತ್ತಲಿನಿಂದ ಬೆಳಕಿನ ಕಡೆ ಸಾಗೋಣ, ಅಜ್ಞಾನದಿಂದ ಜ್ಞಾನದ ಕಡೆ ಸಾಗೋಣ ಅಂತೆಲ್ಲ ನಾವು ಪ್ರಾರ್ಥನೆ ಮಾಡ್ತೀವಿ. ಈ ಮೃತ್ಯು ಲೋಕದಿಂದ ಪಾರಾಗಿ ಅಮೃತತ್ವವನ್ನು ನಾವು ಪಡ್ಕೋಣ. ಯಾಕೆಂದ್ರೆ ಈ ಅಮೃತತ್ವನೇ ನಮ್ಮ ನಿಜಸ್ವರೂಪ. ನಮ್ಮಲ್ಲಿ ಯಾರಿಗೂ ನಾವ್ಯಾರು ಹುಟ್ಟು ಸಾವುಗಳನ್ನ ಹೊಂದಿರುವಂತಹ ಶರೀರಗಳಲ್ಲ. ಶರೀರ ಅನ್ನುವಂಥದ್ದು ಮನಸ್ಸಿನ ಸಂಸ್ಕಾರಕ್ಕೆ ಅನುಗುಣವಾಗಿ ನಾವು ಮಾಡಿರುವಂತಹ ಕರ್ಮಗಳೇನಿತ್ತೋ ಹಿಂದಿನ ಜನ್ಮಗಳಲ್ಲಿ, ಅದರ ಫಲರೂಪವಾಗಿ ಈಗ ನಮಗೆ ಒಂದು ಶರೀರ ಅಂತ ಪ್ರಾಪ್ತವಾಗಿದೆ. ಆದರೆ ನಾವು ಈ ಶರೀರವಾಗೆ ಇರೋದಿಲ್ಲ, ಇದೆಲ್ಲ ನಮಗೆ ಗೊತ್ತಿರುವಂತ ಸತ್ಯನೇ, ಆದರೂ ಮರ್ತೋಗ್ತಾ ಇರುತ್ತೆ.
ಧ್ಯಾನ ಮಾಡ್ತಾ ಮಾಡ್ತಾ ಜ್ಞಾನ ಹೆಚ್ಚಾಗುತ್ತೆ, ಮನಸ್ಸು ಶಾಂತವಾಗುತ್ತೆ, ಆಗ ಸತ್ವಗುಣ ಅನ್ನುವಂಥದ್ದು ನಮ್ಮಲ್ಲಿ ವೃದ್ಧಿಯಾಗುತ್ತೆ. ಈ ಸತ್ವಗುಣದ ವೃದ್ಧಿಗಾಗಿಯೇ ನಾವು ಇಷ್ಟೆಲ್ಲ ಸಾಧನೆಗಳನ್ನು ಮಾಡ್ತಾ ಇರೋದು. ಸತ್ವಗುಣ ವೃದ್ಧಿಯಾದಾಗ ಸಹಜವಾಗಿ ನಮ್ಮಲ್ಲಿ ಜ್ಞಾನದ ವೃದ್ಧಿಯಾಗುತ್ತೆ. ಜ್ಞಾನ ಹೆಚ್ಚಾದಂತೆಲ್ಲ ದೈವಿ ಸಂಪದ ಅಂತ ನಾವು ನಿನ್ನೆ ಏನು ಗಮನಿಸಿದ್ವು, 26 ಲಕ್ಷಣಗಳು, ಆ ದೈವಿ ಗುಣದ ಅಥವಾ ಜ್ಞಾನದ ಲಕ್ಷಣಗಳು ನಾವು ನಿನ್ನೆ ಗಮನಿಸಿದ್ದು. ನಮಗೆ ಎಷ್ಟರ ಮಟ್ಟಿಗೆ ಜ್ಞಾನ ಇದೆ, ನಾವು ಎಷ್ಟರ ಮಟ್ಟಿಗೆ ಅಧ್ಯಾತ್ಮದಲ್ಲಿ ಮುಂದುವರೆದಿದ್ದೀವಿ, ಇದನ್ನು ಪರೀಕ್ಷೆ ಮಾಡ್ಕೊಳ್ಳೋಕ್ಕೆ ಇವೆಲ್ಲ ಲಕ್ಷಣಗಳು, ಕ್ವಾಲಿಟೀಸ್ ಅಂತ ಕರೀತೀವಿ. ಈ ಲಕ್ಷಣಗಳಲ್ಲಿ ಎಲ್ಲ ಲಕ್ಷಣಗಳು ಎಲ್ಲ ದೈವಿ ಗುಣಗಳು ನಮ್ಮಲ್ಲಿ ಇದ್ದಿದ್ದೇ ಆದರೆ ನಾವು ಜ್ಞಾನಿಗಳಾಗಿದ್ದೀವಿ, ನಾವು ನಮ್ಮ ಗುರಿಯನ್ನ ತಲುಪಿದ್ದೀವಿ ಅಂತ ಅರ್ಥ. ಗುರಿಯನ್ನು ತಲುಪಬೇಕಾದ್ರೆ ನಮಗೆ ದೃಷ್ಟಿ ಗುರಿಯ ಕಡೆ ಇರಬೇಕು. ಈಗ ಯಾವುದೋ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದಾಗ ಅವರಿಗೆ ಒಂದು ಗೋಲ್ ಕೊಟ್ಟಿರ್ತಾರೆ, ಗುರಿ. ಆಟಗಾರರು ಅದರ ಕಡೆ ಗಮನ ಇಟ್ಟು ಭಾಗವಹಿಸ್ತಾರೆ, ಓಡೋದು ಅಥವಾ ಇನ್ನೊಂದು ಮತ್ತೊಂದು. ಯಾಕೆಂದ್ರೆ ಬೇಗ ಗುರಿಯ ಕಡೆ ನಾವು ಸಾಗಬೇಕು ಅಂತ. ಅದೇ ತರ ನಮಗೆ ಋಷಿಮುನಿಗಳು ಯಾರು ಜೀವನದ ಗುರಿಯನ್ನ ತಲುಪಿದ್ರೋ, ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ರೋ, ಅಮೃತತ್ವವನ್ನು ಅನುಭವಿಸಿದ್ರೋ, ಅವರು ನಮಗೆ ನೋಡಿ ಇದು ನಿಮ್ಮ ಗುರಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ನಾವೀಗ ನಮ್ಮ ಗುರಿಯಲ್ಲಿ ಎಷ್ಟು ಭಾಗ ಮುಂದುವರೆದಿದ್ದೀವಿ, ಸ್ವಲ್ಪ ಭಾಗನ, ಅರ್ಧ ಭಾಗ ಮುಂದುವರೆದಿದ್ದೀವ, ಅಥವಾ ಇನ್ನೂ ಹೆಚ್ಚು ಮುಂದುವರೆದಿದ್ದೀವ, ಅಥವಾ ಗುರಿಗೆ ತುಂಬ ಹತ್ತಿರದಲ್ಲಿದ್ದೀವ, ಅದನ್ನು ನಾವು ತಿಳ್ಕೋಬೇಕಾದ್ರೆ ನಮ್ಮ ಮನಸ್ಸನ್ನು ನಾವು ಗಮನಿಸ್ಬೇಕು. ಆಗಲೇ ಹೇಳಿದ ಹಾಗೆ ನಮ್ಮ ಮನಸ್ಸೇ ಬಂಧನಕ್ಕೂ ಕಾರಣ. ಬಂಧನ ಅಂದರೆ ತಿಳ್ಕೋಬೇಕು ದುಃಖ ಅಂತ. ನಾವೇನು ಬಂಧನದಲ್ಲಿಲ್ಲ ಅಂತಲ್ಲ, ಬಂಧನದಲ್ಲಿರೋರಿಗೆ ದುಃಖ, ಭಯ, ಇನ್ನೊಂದು ಮತ್ತೊಂದು ಇವೆಲ್ಲ ಆಗೋದು. ಮನಸ್ಸೇ ಮುಕ್ತಿಗೂ ಕಾರಣ. ಆನಂದವಾಗಿರೋದು, ಸುಖವಾಗಿರೋದು, ಸಂತೋಷವಾಗಿರೋದು, ಶಾಂತವಾಗಿರೋದು, ಇವೆಲ್ಲ ಏನಿದೆಯೋ ಮುಕ್ತರ ಲಕ್ಷಣ ಇದು. ದೈವಿ ಗುಣಗಳೆಲ್ಲ ನಮಗೆ ಮುಕ್ತಿಗೆ ಕಾರಣ ಆಗುತ್ತೆ. ಇದಕ್ಕೆ ವಿರುದ್ಧವಾದ ಅಸುರಿ ಗುಣಗಳೇನಿದೆಯೋ ಅವೆಲ್ಲ ನಮ್ಮ ಬಂಧನಕ್ಕೆ, ದುಃಖಕ್ಕೆ ಕಾರಣ ಆಗುತ್ತೆ. ಯಾರು ಕೂಡ ಬಂಧನವನ್ನ ಇಷ್ಟಪಡಲ್ಲ, ದುಃಖವನ್ನ ಬೇಕು ಅಂತ ಹೇಳಲ್ಲ. ಆದರೆ ದುಃಖ ಅನ್ನುವಂಥದ್ದು ಉಂಟಾಗ್ತಾ ಇರುತ್ತೆ ಜನಗಳಿಗೆ. ಭಯ ಆಗತ್ತೆ, ದುಃಖ ಆಗತ್ತೆ, ಬೇಸರ ಆಗತ್ತೆ, ಕೋಪ ಬರುತ್ತೆ, ಏನೇನೋ ಮನಸ್ಸಿನಲ್ಲಿ ಗೊಂದಲಗಳು ಉಂಟಾಗ್ತಾ ಇರುತ್ತೆ. ಅದು ಆಗ್ತಾ ಇದೆ ಅಂದರೆ ಇನ್ನೂ ಮನಸ್ಸು ಮುಕ್ತವಾಗಿಲ್ಲ, ಬಂಧನದಲ್ಲಿದೆ ಅದು. ಅದ್ಯಾವುದು ಇರಬಾರ್ದು ಅಂತ ಅದನ್ನೇ ನಾವು ನಿನ್ನೆ ಗಮನಿಸಿದ್ವಿ. ಜ್ಞಾನಯೋಗ ವ್ಯವಸ್ಥಿತಿ, ಅಭಯಂ, ನಿರ್ಭಯವಾಗಿರೋದು. ಆಮೇಲೆ ತಪಸ್ಸು, ಸರಳತೆ, ಅಹಿಂಸೆ, ಸತ್ಯ. ನಮ್ಮ ಹೃದಯದಲ್ಲಿ ದಯೆ ಅನ್ನೋದು ತುಂಬಿರಬೇಕು. ನೋಡಿ, ಇದು ಮುಕ್ತರ ಲಕ್ಷಣ. ಇನ್ನೊಬ್ಬರಿಗೆ ನೋವಾಗುವಂತೆ ಮಾತಾಡೋದು,
ಇನ್ನೊಬ್ಬರ ವಸ್ತುವನ್ನು ಆಸೆ ಪಡೋದು ಅಥವಾ ಸಣ್ಣ ಪುಟ್ಟದಕ್ಕೆಲ್ಲ ಬೇಸರ ಮಾಡ್ಕೊಳ್ಳೋದು ಭಯ ಪಡೋದು ಇವೆಲ್ಲ ಬಂಧನದ ಲಕ್ಷಣ. ಇಲ್ಲಿ ಇನ್ನೊಂದು ವಿಚಾರ ನಾವು ಗಮನಿಸ್ತೀವಿ ಭಗವದ್ಗೀತೆಯಲ್ಲಿ 16ನೇ ಅಧ್ಯಾಯದಲ್ಲಿ ಹೇಗೆ ದೈವಿ ಸಂಪದ ಅಂತ ಹೇಳಿ ಇಷ್ಟು ಲಕ್ಷಣಗಳನ್ನು ಗಮನಿಸಿದ್ವೋ ಅದೇ ತರ 13ನೇ ಅಧ್ಯಾಯ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಇದರಲ್ಲಿ ಜ್ಞಾನಿಯ ಲಕ್ಷಣಗಳೇನು ಅಂತ ತಿಳಿಸಿದೆ. ಅದು ಸುಮಾರು ಒಂದು 17 ಲಕ್ಷಣಗಳನ್ನು ನಾವು ಗಮನಿಸ್ತೀವಿ. ಈ ಜ್ಞಾನದ ಲಕ್ಷಣಗಳು ದೈವಿ ಸಂಪದ ಎರಡೂ ಕೂಡ ಒಂದೇ ಆಗಿರುತ್ತೆ. ಜ್ಞಾನ ಮುಕ್ತಿಗೆ ಕಾರಣ ಆಗುತ್ತೆ, ಅಜ್ಞಾನ ಬಂಧನಕ್ಕೆ ಕಾರಣ ಆಗುತ್ತೆ. ಅದೇ ತರ ದೈವಿ ಸಂಪದ ಮುಕ್ತಿಗೆ ಕಾರಣ ಆಗುತ್ತೆ, ಅಸುರಿ ಗುಣಗಳು ಬಂಧನಕ್ಕೆ ಕಾರಣ ಆಗುತ್ತೆ. ದೈವಿ ಸಂಪದವನ್ನು ವಿವರವಾಗಿ ನಿನ್ನೆ ಗಮನಿಸಿದ್ವಿ ಯಾವ್ಯಾವುದು ಅಂತ. ಸಂಸ್ಕೃತದಲ್ಲಿರೋ ಪದಗಳನ್ನು ಕನ್ನಡದಲ್ಲಿ ನಾವು ಟ್ರಾನ್ಸ್ಲೇಟ್ ಮಾಡಿ ಅದನ್ನು ಅರ್ಥ ಮಾಡಿಕೊಂಡ್ವಿ ತಕ್ಕಮಟ್ಟಿಗೆ. ಈಗ ಜ್ಞಾನದ ಲಕ್ಷಣಗಳು ಏನು ಹೇಳಿದ್ದಾರೆ ಅದನ್ನು ನಾವು ಒಂದ್ಸರಿ ನೋಡೋಣ. ಅದರ ಬಗ್ಗೆ ವಿವರಣೆ ಅಗತ್ಯ ಇಲ್ಲ, ಯಾಕೆಂದರೆ ದೈವಿ ಸಂಪದದಲ್ಲಿರೋ ಗುಣಗಳನ್ನೇ ಅಲ್ಲಿ ಕೂಡ ಹೇಳಿದೆ, ಬೇರೆ ರೀತಿಯಲ್ಲಿ ಪದಗಳನ್ನು ಬಳಸಿ ಹೇಳಿರ್ಬೋದು, ಕೆಲವೆಲ್ಲ ಹಾಗೇ ಇದೆ. ನಾವು ಎಷ್ಟರ ಮಟ್ಟಿಗೆ ಸಾಧನೆ ಮಾಡ್ತಾ ಇದ್ದೀವಿ, ಎಷ್ಟು ಮುಂದುವರೆದಿದ್ದೀವಿ, ನಮ್ಮ ಜ್ಞಾನ ಎಷ್ಟು ಬೆಳೆದಿದೆ, ನಮಗೆ ಅರ್ಧ ಇದೆಯಾ, ಸ್ವಲ್ಪ ಭಾಗ ಇದೆಯಾ, ಮುಕ್ಕಾಲು ಭಾಗ ಇದೆಯಾ, ಅನ್ನೋದು ಹೆಚ್ಚಾಗಿದೆಯಾ, ಅಥವಾ ಪರಿಪೂರ್ಣ ಜ್ಞಾನ ಬಂದಿದೆಯಾ ನಮಗೆ? ಯಾಕಂದ್ರೆ ಧ್ಯಾನ ಮಾಡ್ತಾ ಇರೋದೇ ಜ್ಞಾನಿಗಳಾಗೋದಕ್ಕೆ. ಬುದ್ಧ ಧ್ಯಾನ ಮಾಡಿದ್ದು ಜ್ಞಾನವನ್ನು ಪಡೆಯಕ್ಕೆ. ಯಾವ ಜ್ಞಾನ ಪಡ್ಕೊಂಡಿದ್ದು ಭಗವಾನ್ ಬುದ್ಧ ಅಂದ್ರೆ, ಆಸೆ ಎನ್ನುವಂಥದ್ದೇ ಎಲ್ಲ ಮನುಷ್ಯರ ದುಃಖಕ್ಕೆ ಮೂಲ. ಇದು ಅವ್ರಿಗೆ ಇವ್ರಿಗೆ ಅಂತ ಪ್ರತ್ಯೇಕವಾಗಿ ಹೇಳಿಲ್ಲ, ಇದನ್ನ ಅರ್ಥ ಮಾಡ್ಕೋಬೇಕು. ಯಾರೋ ಕೆಲವ್ರಿಗೆ ಅನ್ವಯಿಸುವ ಹಾಗೆ ಹೇಳಿದ್ದಾರೆ ಅಂತಲ್ಲ, ಪ್ರತಿಯೊಬ್ಬ ಮನುಷ್ಯನಿಗೂ, ಪ್ರತಿಯೊಂದು ಪ್ರಾಣಿ ಜೀವಿಗೂ ಅಂತಲೂ ನಾವು ಅರ್ಥ ಮಾಡ್ಕೋಬಹುದು. ಸದ್ಯಕ್ಕೆ ಮನುಷ್ಯರ ವಿಚಾರ ಗಮನಿಸೋಣ. ಪ್ರತಿಯೊಬ್ಬ ಮನುಷ್ಯರಿಗೂ ಅವರಲ್ಲಿರುವಂತ ಆಸೆನೇ ಅವರಿಗೆ ದುಃಖಕ್ಕೆ ಕಾರಣ ಆಗುತ್ತೆ. ಜ್ಞಾನಿಗಳಿಗೆ ಆಸೆ ಇರೋದಿಲ್ಲ. ನೋಡಿ, ಜ್ಞಾನದ ಲಕ್ಷಣಗಳಲ್ಲಿ ಬರೋದೇ ಮೊದಲನೇದಾಗಿ ಅದು. ಕೆಲವರಿಗೆ ತುಂಬಾ ಆಸೆಗಳಿರುತ್ತೆ. ತುಂಬಾ ಆಸೆಗಳಿರೋರು ತುಂಬಾ ದುಃಖದಲ್ಲಿದ್ದಾರೆ ಅಂತ ತಿಳ್ಕೋಬೇಕು, ಸುಖವಾಗಿದ್ದಾರೆ ಅಂತಲ್ಲ. ಹಾಗೆ ಇನ್ನೊಂದಿದೆ ಈ ಜ್ಞಾನದ ಲಕ್ಷಣದಲ್ಲಿ, ಅದನ್ನ ಮೊದಲನೇದಾಗಿ ಕೊಟ್ಟಿದ್ದಾರೆ. ಅದೇನು ಅಂದ್ರೆ ಅಮಾನಿತ್ವಂ ಅಂತ, ಅಭಿಮಾನ. ಅಭಿಮಾನ ಅನ್ನೋದು ದುರ್ಗುಣ. ಕೆಲವರೆಲ್ಲ ಅಭಿಮಾನ ಇರಬೇಕು, ಆ ಅಭಿಮಾನ ಈ ಅಭಿಮಾನ ಏನೇನೋ ಹೇಳ್ತಾರೆ, ಇದೆಲ್ಲ ಪ್ರಾಪಂಚಿಕ ಮಾತುಗಳಷ್ಟೇ ಹೊರತು ಶಾಸ್ತ್ರದಲ್ಲಿ ಅಭಿಮಾನ ಅನ್ನೋದು ತಮೋ ಗುಣ, ಅಸುರಿ ಗುಣ ಅಂತಾನೆ ತಿಳಿಸಿದೆ. ಜ್ಞಾನ ಅಲ್ಲ ಅದು, ಅಜ್ಞಾನ. ದೇಹ ಅಭಿಮಾನ, ನೋಡಿ, ದೇಹದ ಬಗ್ಗೆ ಅಭಿಮಾನ. ಅದನ್ನ ಬೇರೆ ಬೇರೆ ಪದಗಳಲ್ಲೆಲ್ಲ ಬಳಸ್ತಾರೆ. ಈ ಅಭಿಮಾನ ಇಲ್ಲದಿರುವುದೇ ಜ್ಞಾನದ ಲಕ್ಷಣ. ಅಭಿಮಾನಿಗಳು ಹೇಗಿರ್ತಾರೆ ನಂತರ ಬಹಳಷ್ಟು ಹೇಳಿದ್ದಾರೆ ಇದಕ್ಕೆ ಅನ್ವಯಿಸೋ ಹಾಗೆ. ಅಧಂಬಿತ್ವಂ ದಂಭ, ಜಂಬ ಅಂತ ಕರೀತಾರೆ ಕನ್ನಡದಲ್ಲಿ. ಆಕ್ಚುಲಿ ಅದು ಸಂಸ್ಕೃತದ ಪದ ದಂಭ ಅಂತ, ಆಡಂಬರ ಅಂತ ಕರೀತಾರೆ. ಈ ದಂಭ ಇರೋರು ಆಡಂಬರ ಮಾಡ್ತಾರೆ, ಅವರಲ್ಲಿ ಸರಳತೆ ಇರಲ್ಲ. ಆಡಂಬರದ ಜೀವನ, ಲೆಕ್ಸುರಿ ಲೈಫ್ ಅಂತ ಏನ್ ಕರೀತಾರೋ, ಲೆಕ್ಸುರಿ ಲೈಫ್ ಅನ್ನೋದು ಅಸುರಿ ಗುಣ, ಅದು ದೈವಿ ಗುಣ ಅಲ್ಲ, ಜ್ಞಾನಿಗಳ ಲಕ್ಷಣವೂ ಅಲ್ಲ.
ಯಾಕೆಂದ್ರೆ ಆಸೆ ಇದ್ದಾಗ ತಾನೇ ಆಡಂಬರ ಆಗೋದು. ಇದನ್ನೆಲ್ಲ ಯಾಕೆ ಪ್ರತ್ಯೇಕವಾಗಿ ಲಕ್ಷಣಗಳಲ್ಲಿ ಹಾಗಾಗಿ ಹೇಳಿದ್ದಾರೆ ಅಂದ್ರೆ, ನಮ್ಮನ್ನ ನಾವು ಆತ್ಮಾವಲೋಕನ ಮಾಡಿಕೊಂಡು ನಮ್ಮಲ್ಲಿ ಏನಾದರೂ ಅಂತ ಭಾವನೆಗಳಿದ್ರೆ, ಸ್ವಭಾವ ಇದ್ರೆ ಅದನ್ನ ತಿದ್ಕೋಬೇಕು, ದುರ್ಗುಣಗಳನ್ನ ಬಿಡಬೇಕು. ಇನ್ನು ಅಭಿಮಾನ, ಆಡಂಬರ ಅಥವಾ ಡಂಬಾಚಾರ, ಡಂಬಾಚಾರ ಅಂದ್ರೆ ತೋರಿಕೆ, ಬೇರೆಯವ್ರನ್ನ ಮೆಚ್ಚಿಸೋದಕ್ಕೆ ಏನೇನೋ ಪ್ರಯತ್ನ ಮಾಡ್ತಾ ಇರ್ತಾರೆ, ಅದಿರಬಾರ್ದು ಅಂತ. ನೀವು ಗಮನಿಸಿ, ಬೇರೆಯವ್ರನ್ನ ಮೆಚ್ಚೋ ಪ್ರಯತ್ನ ಮಾಡೋರು ಯಾವತ್ತೂ ನೆಮ್ಮದಿಯಾಗಿರಲ್ಲ. ಯಾಕೆಂದ್ರೆ ಬಹಳಷ್ಟು ಜನ ಇರ್ತಾರೆ ಸಮಾಜದಲ್ಲಿ, ಕೆಲವ್ರು ಏನೋ ಮುಂದೆ ಹೊಗಳ್ಬೋದು, ಮೆಚ್ಕೋಬಹುದು, ಎಲ್ಲರೂ ಮೆಚ್ಕೊಳ್ಳಲ್ಲ. ಇವ್ರು ಹೊಗಳೋರು ಮೆಚ್ಚೋರ್ನ ಬಿಟ್ಬಿಟ್ಟು ಯಾರು ಇವ್ರಿಗೆ ಮೆಚ್ಕೊಂಡಿರಲ್ವೋ, ಇವ್ರನ್ನ ನಿರಾಕರಿಸಿರ್ತಾರೋ, ಇಗ್ನೋರ್ ಮಾಡಿರ್ತಾರೋ, ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ, ಇವ್ರು ನಮ್ಮನ್ನ ಕಡೆಗಾಣಿಸ್ಬಿಟ್ರಲ್ಲ ಅಂತ. ಅವ್ರಿಗಿನ್ನ ಸುಖ ಶಾಂತಿ ಎಲ್ಲಿ ಬರಬೇಕು? ಮನಸ್ಸು ಒಂದು ರೀತಿ ಗೊಂದಲದಲ್ಲಿರುತ್ತೆ. ಹಾಗಾಗಿ ಇದು ಜ್ಞಾನದ ಲಕ್ಷಣ ಅಲ್ಲ ಅಂತ ಹೇಳಿದ್ವಿ. ಇನ್ ಕೆಲವು ಲಕ್ಷಣಗಳೆಲ್ಲ ನಿನ್ನೆ ಗಮನಿಸಿದ್ರೆ ಮತ್ತೆ ಅಲ್ಲಿ ರಿಪೀಟ್ ಆಗಿರುತ್ತೆ. ಇನ್ನು ಉಳಿದಿದ್ದು ಯಾವುದು, ಕೆಲವು ನಾವು ಎಷ್ಟು ಸಾಧನೆ ಮಾಡ್ತಾ ಇದ್ದೀವಿ, ಎಷ್ಟು ಜ್ಞಾನ ನಮ್ಮಲ್ಲಿದೆ ನೋಡಿ. ಇನ್ನೊಂದು ಆಚಾರ್ಯೋಪಾಸನಂನಂತೆ ಗುರುಗಳ ಸೇವೆ ಮಾಡೋದು, ಗುರುಗಳು ಹೇಳಿರುವಂತ ಉಪದೇಶವನ್ನ ಪಾಲನೆ ಮಾಡೋದು, ಇದು ಜ್ಞಾನದ ಲಕ್ಷಣ. ಆತ್ಮ ವಿನಿಗ್ರಹ ಅಂತ ಇನ್ನೊಂದಿದೆ, ತನ್ನ ಮೇಲೆ ತನಗೆ ಹತೋಟಿ ಇರಬೇಕು. ಇದು ಬಹಳ ಮುಖ್ಯವಾದ್ದು. ಯಾರಲ್ಲಿ ಅಜ್ಞಾನ ಇರುತ್ತೋ ಅವರಿಗೆ ತಮ್ಮ ಮೇಲೆ ತಮಗೆ ಕಂಟ್ರೋಲ್ ಇರಲ್ಲ. ಒಂದು ಉದಾಹರಣೆ ಹೇಳೋದಾದ್ರೆ, ಅವರು ಮೊದಲು ಮಾತಾಡ್ಬಿಡ್ತಾರೆ, ಆಮೇಲೆ ಯೋಚನೆ ಮಾಡ್ತಾರೆ ನಾನು ಏನ್ ಮಾತಾಡಿದೆ ಅಂತ. ಮಾತನಾಡುವಾಗ ಏನಾಗಿತ್ತು ಅಂದ್ರೆ, ಅವ್ರಿಗೆ ನಾಲಿಗೆ ಮೇಲೆ ಹತೋಟಿನೇ ಇರಲ್ಲ, ಏನೋ ಆ ಸಮಯಕ್ಕೆ ಉದ್ವೇಗದಲ್ಲಿ ಏನೋ ಮಾತಾಡ್ಬಿಡೋದು, ಆಮೇಲೆ ಯಾಕೆ ತಾನೇ ಮಾತಾಡಿದ್ನು ಅಂತ ಅಂದ್ಕೊಳ್ಳೋದು, ಅಥವಾ ಮಾತನಾಡಿದ್ದನ್ನ ಸಮರ್ಥಿಸ್ಕೊಳ್ಳೋದು, ಇವೆಲ್ಲ ನಡೀತಿರುತ್ತೆ ಹೊರಗಡೆ. ಅಥವಾ ನಾನು ಹೇಳಿದ್ದೆ ಸರಿ ಅಂತ ವಾದ ಮಾಡೋದು. ತನ್ನ ಮೇಲೆ ತನಗೆ ಹತೋಟಿ ಇಲ್ಲ ಅಂತ ಹಲವಾರು ವಿಚಾರಗಳಲ್ಲಿ ಇದು ಅನ್ವಯಿಸುತ್ತೆ. ಆ ಹತೋಟಿ ಇಲ್ಲದೇ ಇದ್ರೆ ಅದು ಅಜ್ಞಾನ, ತನ್ನ ಮೇಲೆ ತನಗೆ ಸೆಲ್ಫ್ ಕಂಟ್ರೋಲ್ ಅದಿದ್ರೆ ಅದು ಜ್ಞಾನದ ಲಕ್ಷಣ. ಮತ್ತೊಂದು, ಇಂದ್ರಿಯಾರ್ಥೇಶು ವೈರಾಗ್ಯಂ ಅಂತ ಹೇಳಿದೆ. ಸಾಮಾನ್ಯವಾಗಿ ಭಕ್ತಿ, ಜ್ಞಾನ, ವಿವೇಕ, ಧ್ಯಾನ ಇವೆಲ್ಲ ಎಲ್ಲ ಇಷ್ಟಪಡ್ತಾರೆ, ಹೌದು ಬೇಕು ಇವೆಲ್ಲ. ವೈರಾಗ್ಯ ಅಂತ ಇದ್ದಾಗಲೇ ನಮ್ಗೆ ಯಾಕೆ ಈ ವೈರಾಗ್ಯ? ಇದು ಯಾರು ಸಾಧು ಸನ್ಯಾಸಿಗಳಿಗೆ ವೈರಾಗ್ಯ ನಮ್ಮಂತ ಗೃಹಸ್ಥರಿಗಲ್ಲ ಅಂತ ಭಾವಿಸ್ತಾರೆ. ಆದ್ರೆ ಶಾಸ್ತ್ರ ಹೇಳೋದು, ವೈರಾಗ್ಯ ಪ್ರತಿಯೊಬ್ಬ ಮನುಷ್ಯನಿಗೂ ಅತ್ಯವಶ್ಯಕ. ಒಬ್ಬ ವಿದ್ಯಾರ್ಥಿಯಿಂದ ಹಿಡಿದು ವೃದ್ಧನವರೆಗೂ ಎಲ್ಲರಿಗೂ ಕೂಡ ವೈರಾಗ್ಯದ ಅಗತ್ಯ ಇದೆ. ಏನಿದು ವೈರಾಗ್ಯ ಅಂದ್ರೆ ಏನು? ಮಹಾತ್ಮರು ತಮ್ಮ ಮಾತುಗಳಲ್ಲಿ ತಿಳಿಸಿರೋ ಪ್ರಕಾರ ನಾವು ಅದರ ಸಾರಾಂಶ ಗಮನಿಸಿದಾಗ ಇಷ್ಟೇ, ನಾವು ಯಾವ ಗುರಿಯ ಕಡೆ ದೃಷ್ಟಿ ಇಟ್ಕೊಂಡು ನಮ್ಮ ಜೀವನವನ್ನ, ಜೀವನದ ಆದರ್ಶದ ಕಡೆ ನಾವು ಸಾಕ್ತಾ ಇದ್ದೀವೋ, ಆಗ ಬೇರೆದ್ರ ಕಡೆ ಮನಸ್ಸು ಹೋಗ್ಬಾರ್ದು. ಡೈವರ್ಷನ್ ಅಂತ ಕರೀತಾರೆ, ಅಥವಾ ಅದನ್ನೇನು ಡಿಸ್ಟರ್ಬ್ ಆಗೋದು ಮೈಂಡ್. ನಮ್ಮ ಗುರಿಯ ಕಡೆ ಗಮನ ಕೊಡದೆ ನಾವೇನ್ ಮಾಡ್ಬೇಕೋ, ನಮ್ಮ ಕರ್ತವ್ಯ ಏನೋ, ನಮ್ಮ ಗುರಿಯನ್ನ ನಾವು ತಲುಪೋದ್ರ ಕಡೆ ಗಮನ ಕೊಡದೆ ಆ ಕಡೆ ಈ ಕಡೆ ನೋಡುದು, ಅವ್ರೇನ್ ಮಾಡ್ತಾ ಇದ್ದಾರೆ, ಅವ್ರೇನ್ ಮಾತಾಡ್ತಾ ಇದ್ದಾರೆ, ಅಲ್ಲೇನಿದೆ ಇಲ್ಲೇನಿದೆ, ಇದನ್ನೇ ರಾಗ ಅಂತ ಕರೆದಿದ್ದಾರೆ. ಯಾಕೆಂದ್ರೆ ವೈರಾಗ್ಯ ಅನ್ನೋ ಪದ ಸರಿಯಾಗಿ ಕೆಲವ್ರಿಗೆ ಅರ್ಥ ಗೊತ್ತಿರಲ್ಲ. ಈ ವೈರಾಗ್ಯ ಅನ್ನೋದು ಜ್ಞಾನದ ಲಕ್ಷಣ. ಭಕ್ತಿ, ಜ್ಞಾನ, ವೈರಾಗ್ಯ ಅನ್ನೋದನ್ನ ತ್ರಿವೇಣಿ ಸಂಗಮ ಅಂತ ಕೂಡ ಕರೀತಾರೆ.
ಭಾಗವತದಲ್ಲೆಲ್ಲ. ಈ ವೈರಾಗ್ಯ ರಾಗ ಅಂದ್ರೆ ರಂಜಿಸೋದು ಅಂತ, ಮನೋರಂಜನೆ, ಮನಸ್ಸನ್ನ ರಂಜಿಸೋದಕ್ಕೆ ಎಷ್ಟೆಲ್ಲ ಪ್ರಯತ್ನ ಮಾಡ್ತಾರೆ ಮನುಷ್ಯರು. ಆಟ ಇನ್ನೊಂದು, ಮತ್ತೊಂದು, ಇನ್ನೇ ಏನೇನೋ ಇದೆ, ಅದೆಲ್ಲ ಕೂಡ ಮನಸ್ಸನ್ನ ಇನ್ನೂ ದುರ್ಬಲಗೊಳಿಸುತ್ತೆ. ಮನಸ್ಸನ್ನ ರಂಜಿಸಿದಷ್ಟು ಮನಸ್ಸಿನ ಶಕ್ತಿ ಅದರಲ್ಲಿ ವ್ಯರ್ಥ ಆಗ್ತಾ ಇರುತ್ತೆ. ಆ ಶಕ್ತಿಯನ್ನ ಕ್ರೂಢೀಕರಿಸಿಕೊಂಡ್ರೆ, ಅದನ್ನ ನಾವು ಕಾಪಾಡಿಕೊಂಡ್ರೆ, ಆ ಶಕ್ತಿಯನ್ನ ನಮ್ಮ ಗುರಿಯ ಕಡೆ ಸಾಗೋದಕ್ಕೆ, ಅಧ್ಯಾತ್ಮದ ಕಡೆ ಸಾಗೋದಕ್ಕೆ ಉಪಯೋಗ ಆಗುತ್ತೆ. ಈಗ ಯಾರಿಗೆ ವೈರಾಗ್ಯ ಇಲ್ವೋ ಅವ್ರೇನ್ ಮಾಡ್ತಾರೆ ನೋಡಿ, ವಿದ್ಯಾರ್ಥಿಗೆ ವೈರಾಗ್ಯ ಬೇಕು ಅಂತಾರೆ ವಿವೇಕಾನಂದರು. ಯಾವ ರೀತಿ ಇದು ಅರ್ಥ ಮಾಡ್ಕೊಳ್ಳೋದು ಅಂದ್ರೆ, ವಿದ್ಯಾರ್ಥಿಯ ಜೀವನ ಏನು, ಕೆಲಸ ಏನು, ವಿದ್ಯೆಯನ್ನು ಗಳಿಸೋದು ಅವನ ಒಂದು ವಯಸ್ಸಿನಲ್ಲಿ. ಅವನಿಗೆ ವಿದ್ಯೆಯ ಕಡೆ ಗಮನ ಇರಬೇಕು. ಏನೋ ಸಣ್ಣ ಪುಟ್ಟ ಬಿಡುವಿದ್ದಾಗ ಆಟ ಪಾಠ ಅದೇನೋ ಇರುತ್ತೆ ಸ್ವಲ್ಪ, ಆದರೆ ಮನೋರಂಜನೆ ಕಡೆ ಏನಾದರೂ ಅವನು ಗಮನ ಕೊಟ್ಟಾಗ ಏನಾಗುತ್ತೆ, ಅವನ ಸಮಯ ವ್ಯರ್ಥ ಆಗುತ್ತೆ. ಹಾಗೆಯೇ ಅವನಿಗೆ ವಿದ್ಯಾಭ್ಯಾಸದ ಕಡೆ ಆಸಕ್ತಿನೂ ಕಡಿಮೆ ಆಗುತ್ತೆ. ತಾನು ಮುಖ್ಯವಾಗಿ ಏನ್ ಮಾಡಬೇಕಾಗಿದೆಯೋ ಅದನ್ನೇ ಮರ್ತು ಬಿಡ್ತಾರೆ. ಇವತ್ತಾಗಿರೋದು ಸಮಾಜದಲ್ಲಿ ಅದೇ. ಮುಖ್ಯವಾಗಿ ನಮ್ಮ ಜೀವನದ ಉದ್ದೇಶ ನಮ್ಮ ನಿಜಸ್ವರೂಪವನ್ನ ನಾವು ಸಾಕ್ಷಾತ್ಕಾರ ಮಾಡ್ಕೊಳ್ಳೋದೇ ಪ್ರತಿಯೊಬ್ಬ ಮನುಷ್ಯನ ಉದ್ದೇಶ. ವೈರಾಗ್ಯದ ಕೊರತೆ ಇರೋದ್ರಿಂದ ಮಾಡಬೇಕಾಗಿರುವಂತಹ ಕೆಲಸ ಬಿಟ್ಟು, ಸಾಧನೆ ಬಿಟ್ಟು, ಆತ್ಮ ಸಾಕ್ಷಾತ್ಕಾರದ ಕಡೆ ದೃಷ್ಟಿ ಇಡೋದು ಬಿಟ್ಟು ಬೇರೆ ಬೇರೆ ವಿಚಾರಗಳಲ್ಲೆಲ್ಲ ಮನಸ್ಸು ಹರಿತಾ ಇರುತ್ತೆ. ಯಾವ್ಯಾವುದೋ ವಿಚಾರಗಳಲ್ಲಿ ಮನಸ್ಸಿನ ಶಕ್ತಿ ಹರಿದು ಹೋಗ್ತಾ ಇರುತ್ತೆ. ಆಗೇನಾಗುತ್ತೆ, ಮನಸ್ಸಿಗೆ ಶಕ್ತಿನೂ ಕಡಿಮೆ ಆಗ್ಬಿಡುತ್ತೆ, ವಿಲ್ ಪವರ್ ಕಡಿಮೆ ಆಗುತ್ತೆ, ಈ ಕಡೆ ಸಮಯ ವ್ಯರ್ಥ ಆಗ್ಬಿಡುತ್ತೆ. ಕೊನೆಗೆ ಎಷ್ಟೋ ಜನ ಸಾಧನೆ ಬಗ್ಗೆ ತಿಳ್ಕೊಳ್ದೇನೆ ಸತ್ತೋಗ್ತಾರೆ. ಸಾಧನೆ ಅರ್ಧಂಬರ್ಧ ಮಾಡಿ ಸತ್ತರೆ ಪರವಾಗಿಲ್ಲ, ಮುಂದುವರ್ಸ್ಕೊಂಡು ಹೋಗ್ತಾರೆ ಮುಂದಿನ ಜನ್ಮಗಳಲ್ಲಿ. ಸಾಧನೆ ಮಾಡೋದೇ ಇಲ್ಲ, ಅದ್ರ ಬಗ್ಗೆ ತಿಳ್ಕೊಳ್ಳೋದು ಇಲ್ಲ. ಯಾಕೆ ಅಂದ್ರೆ ವೈರಾಗ್ಯದ ಕೊರತೆ. ಅದಕ್ಕೆ ವೈರಾಗ್ಯಕ್ಕೆ ಬಹಳ ಪ್ರಾಮುಖ್ಯತೆ ಕೊಟ್ಟಿದೆ. ಈಗ ನಮ್ಗೆ ಗೊತ್ತಾಗುತ್ತೆ, ವೈರಾಗ್ಯ ಅಂದ್ರೆ ನಮ್ಮ ಗುರಿಯ ಕಡೆ ನಾವು ಸಾಧನೆ ಮಾಡ್ತಾ ಹೋಗ್ತಾ ಇರಬೇಕಾದ್ರೆ ಬೇರೆ ಕಡೆ ಆಕರ್ಷಿತರಾಗದೆ, ಬೇರೆ ವಿಚಾರಗಳಲ್ಲಿ ಮೋಹಗೊಳ್ಳದೆ ನಮ್ಮ ಗುರಿಯ ಕಡೆನೆ ದೃಷ್ಟಿ ಇಟ್ಕೊಂಡು, ನನಗದು ಬೇಕಾಗಿಲ್ಲ, ನನಗೆ ಬೇಡದ ವಿಚಾರಗಳು ಯಾಕೆ, ನಾನೇನ್ ಮಾಡಬೇಕು, ನನ್ನ ಕೆಲಸ ಏನು, ಇದ್ರ ಕಡೆ ಗಮನ ಕೊಟ್ಟು ಹೋಗೋದು, ಇದು ವೈರಾಗ್ಯದ ಲಕ್ಷಣ. ಶ್ರೀಮಾತೆ ಶಾರದಾ ದೇವರು ಒಂದು ಉದಾಹರಣೆ ಕೊಡ್ತಾರೆ ಇದಕ್ಕೆ. ನೋಡಪ್ಪ, ಸಂತೆಗೆ ಹೋಗ್ತೀಯ, ಏನೋ ತಗೊಂಬರಕ್ ಹೋಗ್ತೀಯ, ಒಂದೆರಡು ವಸ್ತುಗಳು, ನಿನಗೆ ಏನ್ ತಗೋಬೇಕು ಅಂತ ನೆನಪಿರ್ಬೇಕು. ನಿನ್ನ ಕೆಲಸ ಆ ಸಂತೆಗೆ ಹೋದ್ಮೇಲೆ ಆ ವಸ್ತುಗಳು ಎಲ್ಲಿದೆಯೋ ಅದನ್ನ ತಗೊಂಡು ಸೀದಾ ಬರ್ತಾ ಇರ್ಬೇಕು ಮನೆಗೆ. ಆದ್ರೆ ಮನುಷ್ಯರು ಏನ್ ಮಾಡ್ತಾ ಇದ್ದಾರೆ ಅದನ್ನ ಹೇಳ್ತಾರೆ, ಅವರು ಮಣ್ಣು ಹುಳನ ತೆಗೆಯಕ್ಕೆ ಹೋಗಿ ಎಷ್ಟು ಅಗಿತಾರೆ ಅಂದ್ರೆ ಹಾವುಗಳೆಲ್ಲ ಹೊರಬರುತ್ತೆ ಅಂತಾರೆ. ಇವ್ರಿಗೆ ಬೇಕಾಗಿರೋದು ಮಣ್ಣು ಹುಳ ಅಂತೆ, ಅವರು ಕೊಟ್ಟಂತ ಉದಾಹರಣೆ. ಅದಕ್ಕೆ ಸ್ವಲ್ಪ ಆಗಿದ್ರೆ ಸಾಕಾಗತ್ತೆ, ಆದ್ರೆ ಎಷ್ಟು ಅಗಿತಾರೆ ಅಂದ್ರೆ ಒಳಗಡೆ ಇರುವಂತ ಹಾವುಗಳೆಲ್ಲ ಆಚೆ ಬರೋಷ್ಟು ಅಗಿತಾರೆ. ಅಂದ್ರೆ ಮಾಡಬೇಕಾಗಿರೋ ಕೆಲಸ ಜೀವನಕ್ಕೆ ತಕ್ಕ ಮಟ್ಟಿಗೆ ಮಾಡಿದ್ರೆ ಸಾಕಾಗತ್ತೆ. ಎಷ್ಟು ಅದರಲ್ಲಿ ಆಸಕ್ತರಾಗ್ತಾರೆ, ಎಷ್ಟು ಬೇರೆ ಬೇರೆ ವಿಚಾರಗಳಲ್ಲಿ ಅವರು ಗಮನ ಹರಿಸ್ತಿರ್ತಾರೆ ಅಂದ್ರೆ ಮುಖ್ಯವಾದ ಉದ್ದೇಶವೇ ಮರ್ತು ಹೋಗ್ತಾರಂತೆ. ಯಾಕೆಂದ್ರೆ ಸಾಧಕರಿಗೆ ವೈರಾಗ್ಯ ಅತ್ಯವಶ್ಯಕ, ಪ್ರತಿಯೊಬ್ಬ ಮನುಷ್ಯನಿಗೂ ಅವಶ್ಯಕತೆ ಇದೆ. ವಿಶೇಷವಾಗಿ ನಾವು ಏನೋ ಸಾಧನೆ ಮಾಡಬೇಕು, ಬೇಗ ನಮ್ಮ ಆತ್ಮೋದ್ಧಾರ ಮಾಡ್ಕೋಬೇಕು, ಈ ಜೀವನದ ದುಃಖಗಳಿಂದ ಪಾರಾಗಬೇಕು, ಬೇಗ ನಾವು ಉದ್ಧಾರ ಆಗಬೇಕು, ಮುಕ್ತಿಯನ್ನು ಪಡ್ಕೋಬೇಕು ಅನ್ನೋ ಇಚ್ಛೆ ಇರೋರಿಗೆ ವೈರಾಗ್ಯ
ಇರಲೇಬೇಕು. ಇಲ್ಲದೇ ಇದ್ರೆ ಅವರು ಅನಾವಶ್ಯಕವಾದ ವಿಚಾರಗಳಲ್ಲೇ ತಮ್ಮ ಹೆಚ್ಚು ಸಮಯವನ್ನ ವ್ಯರ್ಥ ಮಾಡ್ಕೊಂಡ್ಬಿಡ್ತಾರೆ. ಇದು ಜ್ಞಾನದ ಲಕ್ಷಣ, ವೈರಾಗ್ಯ ಇರುವಂಥದ್ದು. ಹಾಗೆ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ ಅಂತ ಒಂದಿದೆ. ಇದು ಬಹಳಷ್ಟು ಜನಕ್ಕೆ ಸಹಜ ಅನಿಸ್ಬಿಡುತ್ತೆ. ಏನಿದ್ರ ಅರ್ಥ ಅಂದ್ರೆ ಇದೊಂದು ದೌರ್ಬಲ್ಯ ಮನುಷ್ಯನಲ್ಲಿ. ರೋಗ ಮನುಷ್ಯನಿಗೆ ಬರದೆ ಮರಕ್ ಬರುತ್ತೆ, ಕಷ್ಟ ಮನುಷ್ಯನಿಗೆ ಬರದೆ ಮರಕ್ ಬರುತ್ತೆ, ಜೀವನ ಅಂದ್ಮೇಲೆ ಕಷ್ಟ ಇದ್ದೇ ಇರುತ್ತೆ, ದುಃಖ ಇದ್ದೇ ಇರುತ್ತೆ, ಇನ್ನೇನೋ ಸಮಸ್ಯೆಗಳಿದ್ದೇ ಇರುತ್ತೆ ಅಂತ ಇವ್ರಿಗಿವ್ರೇ ಸಮಜಾಯಿಷಿ ಕೊಟ್ಕೊಂಡು ಸಮಾಧಾನ ಮಾಡಿಕೊಂಡು ಅದನ್ನೇ ಅನುಭವಿಸ್ಕೊಂಡು ಅಲ್ಲೇ ಇದ್ಬಿಡೋದು. ಗಮನಿಸಿ, ಮಹಾತ್ಮರು ಆ ಥರ ಯೋಚನೆ ಮಾಡಿದ್ರೆ ದುಃಖ ಇದ್ದೇ ಇರುತ್ತೆ, ಅದಕ್ಕೆ ಯಾಕೆ ಪರಿಹಾರ ಕಂಡ್ಕೋಬೇಕು ಅಂತ ಬುದ್ಧನು ಸುಮ್ಮನೆ ಇದ್ಬಿಟ್ಟಿದ್ರೆ ಪರಿಹಾರ ಎಲ್ಲಿ ಸಿಗ್ತಾ ಇತ್ತು? ಯಾಕಿರ್ಬೇಕು ದುಃಖ? ದುಃಖ ಯಾಕಿದೆ ನೋಡಿ ಪ್ರಶ್ನೆ ಬಂತಲ್ಲಿ. ಅದನ್ನೇ ದುಃಖ ದೋಷಾನುದರ್ಶನ. ಇದು ದೋಷ, ಇದು ಯಾಕೆ ನಮ್ಗೆ, ನಾವ್ ಯಾಕೆ ನೋವು ಅನ್ಭವಿಸ್ಬೇಕು, ನಮ್ಗೆ ಯಾಕೆ ರೋಗ ಬರುತ್ತೆ, ನಮ್ಗೆ ಯಾಕೆ ತೊಂದರೆಗಳಾಗ್ತಾ ಇದೆ, ಯಾಕೆ ಆಗ್ಬೇಕು ನಮಗೆ, ನಾವೇನ್ ತಪ್ಪು ಮಾಡಿದ್ವಿ, ಏನೋ ಸಮಸ್ಯೆ ಇದೆ, ಏನೋ ದೋಷ ಇದೆ ಅಂತ ಅನ್ನಿಸ್ಬೇಕು. ಏನೋ ಬಂದಿದ್ದನ್ನು ಅನುಭವಿಸ್ಕೊಂಡು ಹೋಗೋಣ ಅಂದ್ರೆ ಅದು ಪ್ರಾಣಿ ಜೀವನ ಅಷ್ಟೇ. ಪ್ರಾಣಿಗಳು ಏನ್ ಬರುತ್ತೋ ಸುಮ್ಮನೆ ಅನುಭವಿಸ್ತಾ ಇರುತ್ತೆ, ಅವಕ್ಕೆ ಭೋಗ ಶರೀರ ಅದು, ಯೋಗ ಶರೀರ ಅಲ್ಲ. ಆದ್ರೆ ಮನುಷ್ಯ ವಿಚಾರ ಮಾಡ್ತಾನೆ, ಯಾಕೆ ನನಗೆ ದುಃಖ ಬರಬೇಕು, ನಾನು ಯಾಕೆ ಕಷ್ಟಪಡ್ಬೇಕು, ನಾನು ಯಾಕೆ ಬೇಸರ ಪಟ್ಕೋಬೇಕು, ರೋಗ ಯಾಕೆ ಬರಬೇಕು, ಈ ಶರೀರದ ಬಾಧೆಗಳು ನನಗೆ ಯಾಕಿದೆ, ಈ ತರ ವಿಚಾರ ಮಾಡೋದಿದೆಯಲ್ಲ, ಇದನ್ನ ಇಲ್ಲಿ ದುಃಖ ದೋಷಾನುದರ್ಶನ ಅಂತ ಕರೆದಿದ್ವಿ. ಇದು ಬರ್ಬೇಕಂತೆ, ಜರ ವ್ಯಾಧಿ ಮೇಲೆ ಇನ್ನು ವೃದ್ಧಾಪ್ಯ. ವೃದ್ಧಾಪ್ಯ ಹೆಚ್ಚಾದಷ್ಟು ಶರೀರ ದುರ್ಬಲವಾಗುತ್ತೆ, ತುಂಬಾ ಕಷ್ಟಪಡುತ್ತೆ ಶರೀರ, ಮರಣ ಸಮಯದಲ್ಲಂತೂ ಬಹಳ ಯಾತನೆ ಅನುಭವಿಸುತ್ತೆ. ಇದು ಯಾಕೆ ಅಂತ ಪ್ರಶ್ನೆ ಬರಬೇಕು, ಇದು ಸರಿಯಲ್ಲ, ಇದರಿಂದ ಪಾರಾಗಬೇಕು ಅನ್ನುವಂತ ಭಾವನೆ ಬರುತ್ತಲ್ಲ, ಅದನ್ನ ಅಲ್ಲಿ ಹೇಳಿದೆ. ಅದು ಜ್ಞಾನಿಯ ಲಕ್ಷಣ. ಇವೆಲ್ಲ ಯೋಚನೆ ಮಾಡಿದಾಗಲೇ ಇದಲ್ಲ ನಮ್ಮ ಸಹಜ ಜೀವನ, ಸಹಜ ಸ್ಥಿತಿ ಇದಲ್ಲ ನಮ್ದು, ಇದ್ಯಾವುದೋ ಒಂದು ದೋಷ ಇದು, ಇದನ್ನ ಬಿಡಿಸ್ಕೋಬೇಕು, ಇದನ್ನ ನಿವಾರಣೆ ಮಾಡ್ಕೋಬೇಕು ಅನ್ನೋ ಇಚ್ಛೆ ಬರುತ್ತೆ. ಇನ್ನೊಂದು ವಿಚಾರ ಹೇಳಿದೆ, ಬಹುಶಃ ಅದು ಹೆಚ್ಚಿನ ಜನಕ್ಕೆ ಇಷ್ಟ ಆಗದೇ ಇರ್ಬೋದು, ಆದರೆ ಭಗವದ್ಗೀತೆಯಲ್ಲಿದೆ, ಅದನ್ನು ನಾನು ಹೇಳ್ತಾ ಇದ್ದೀನಿ. ದೌರ್ಬಲ್ಯಗಳು ಅಂತ ಬರಂತಲ್ಲ, ಮನುಷ್ಯನ ದೌರ್ಬಲ್ಯಗಳು ಅದನ್ನು ತಿದ್ದುಕೋಬೇಕು ಅಂತ ವಿಚಾರ ಬಂದಾಗ ಅಲ್ಲಿ ವಿವರಿಸಿರೋದು. ಅನಭಿಶ್ವಂಗ ಪುತ್ರಧಾರ ಗೃಹಾದೀಶು ಅಸಕ್ತಿ ಅಸಕ್ತಿ ಅನಭಿಶ್ವಂಗ. ಆಸಕ್ತಿ ಅಂದ್ರೆ ಆಸಕ್ತಿ ಇಲ್ಲದೆ ಇರೋದು. ಯಾವುದರಲ್ಲಿ? ಪುತ್ರಧಾರ ಗೃಹಾದಿಶು. ಮನೆ, ಕುಟುಂಬ, ಪರಿವಾರ, ಬಂಧುಗಳು, ಈ ತರದ್ದೆಲ್ಲ ಏನು ತುಂಬಾ ಮನುಷ್ಯರು ಹಚ್ಕೊಂಡ್ಬಿಟ್ಟಿರ್ತಾರೆ, ಹೆಚ್ಚಿನ ಭಾಗ ಅದರಲ್ಲೇ ಮುಳುಗ್ಬಿಟ್ಟಿದ್ದಾರೆ. ಆದ್ರೆ ಜ್ಞಾನದ ಲಕ್ಷಣ, ಜ್ಞಾನಿಗೆ ಇದರಲ್ಲಿ ಆಸಕ್ತಿ ಇರಲ್ಲ. ಈ ಜ್ಞಾನದ ಲಕ್ಷಣ ಹೇಳಿದ್ಮೇಲೆ ನಂತರ ಒಂದು ಶ್ಲೋಕ ಬರುತ್ತೆ, ಇದೆಲ್ಲ ಜ್ಞಾನಿಯ ಲಕ್ಷಣ, ಇದಕ್ಕೆ ವಿರುದ್ಧವಾಗಿರೋದೆಲ್ಲ ಕೂಡ ಅಜ್ಞಾನ ಅಂತ ತಿಳ್ಕೋ ಅಂತ ಹೇಳಿದರು. ಹಾಗಾಗಿ ವೈರಾಗ್ಯ ಇರೋದು ಜ್ಞಾನದ ಲಕ್ಷಣ ಆದ್ರೆ ವೈರಾಗ್ಯ ಇಲ್ಲದೆ ಇರೋದು ಅಜ್ಞಾನದ ಲಕ್ಷಣ ಅಂತ. ಹಾಗೇನೆ ಮನೆ, ಕುಟುಂಬ, ಬಂಧುಗಳು, ಮಕ್ಕಳು, ಸಂಸಾರ, ಇವುಗಳಲ್ಲಿ ಆಸಕ್ತಿ ಇರೋದು ಅಜ್ಞಾನದ ಲಕ್ಷಣ ಅಂತ. ಆಸಕ್ತಿ ಆಸಕ್ತಿ ಇರೋದಿಲ್ಲ ಜ್ಞಾನಿಗಳಿಗೆ, ಅಜ್ಞಾನಿಗಳಿಗೆ ಇರುತ್ತೆ ಅಂತ. ಅದು ಒಂದೇ ಸರಿ ಹೊಟ್ಟೋಗುತ್ತೆ ಅಂತಲ್ಲ, ಕ್ರಮೇಣ ಜ್ಞಾನ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಆಸಕ್ತಿ ಕಡಿಮೆ ಆಗ್ತಾ ಬರುತ್ತೆ. ಇದೇನು ಶಾಶ್ವತನ?
ಬಂಧುಗಳು ಕುಟುಂಬ ಪರಿವಾರ ಇನ್ನೊಂದು ಮತ್ತೊಂದು ಹಾಗಂತ ಬಿಟ್ಬಿಡಕ್ಕಾಗತ್ತಾ ಅಂತ ಕೆಲವರು ಪ್ರಶ್ನೆ. ಬಿಡೋದು ಬಿಡದೆ ಇರೋದು ಅವರವರಿಷ್ಟ. ಸತ್ಯ ಹೇಗಿದೆಯೋ ಹಾಗೆ ತಿಳಿಸಿದೆ ಭಗವದ್ಗೀತೆಯಲ್ಲಿ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಟ್ರೂತ್ ಮಸ್ಟ್ ಹ್ಯಾವ್ ನೋ ಕಾಂಪ್ರಮೈಸ್. ಸತ್ಯ ಯಾವುದಕ್ಕೂ ಗೌರವ ಕೊಡಲ್ಲ ಯಾರಿಗೂ, ಸತ್ಯಕ್ಕೆ ಎಲ್ಲರೂ ಗೌರವ ಕೊಡಬೇಕು ಅಂತ ಹೇಳ್ತಾರೆ. ಹಾಗೇನೆ ಇನ್ನೊಬ್ರು ಯಾರು ಮಹಾತ್ಮರು ಹೇಳಿದ್ರು, ಟ್ರೂತ್ ಈಸ್ ಆಲ್ವೇಸ್ ಬಿಟ್ಟರ್ ಅಂದ್ರು, ಕಹಿಯಾಗಿರುತ್ತೆ ಸತ್ಯ. ಆದರೆ ಸತ್ಯ ಸತ್ಯನೇ, ಅದು ಬದಲಾಗಲ್ಲ. ಭಗವದ್ಗೀತೆಯಲ್ಲಿ ಅಂತ ಸತ್ಯ ಸತ್ಯದ ಮಾತುಗಳೇ ಇರೋದು. ಅದರಲ್ಲಿ ಜ್ಞಾನಿಯ ಲಕ್ಷಣಗಳಲ್ಲಿ ಇದು ಹೇಳಿದೆ, ಆಸಕ್ತಿ ಇರೋದಿಲ್ಲ ಜ್ಞಾನಿಗೆ. ಅದರಲ್ಲಿ ಆಸಕ್ತಿ ಇದೆ ಅಂದ್ರೆ ಅದು ಅಜ್ಞಾನದ ಲಕ್ಷಣ. ಈಗ ಅವರವರೇ ಅರ್ಥ ಮಾಡ್ಕೋಬೇಕು ಅವ್ರು ಎಷ್ಟು ಮಟ್ಟಿಗೆ ಜ್ಞಾನಿಗಳಾಗಿದ್ದಾರೆ ಅಂತ. ನಿತ್ಯ ಸಮಚಿತ್ವತ್ವಂ ಇಷ್ಟ ಅನಿಷ್ಟ ಉಪಪತ್ತಿಷು ಅಂತ ಮತ್ತೊಂದು ವಿಚಾರ, ಜ್ಞಾನದ ಲಕ್ಷಣ. ಇಷ್ಟ ಅನಿಷ್ಟ ಅಂತ ಇದೆ. ಅನಿಷ್ಟ ಅಂದ್ರೆ ನಾ ಇಷ್ಟ ಅನಿಷ್ಟ ಅಂತ, ಇಷ್ಟ ಇಲ್ಲದೆ ಇರೋದು ಇಷ್ಟ ಆಗದೆ ಇರೋದು ಅಂತ. ಸಮಚಿತ್ತತ್ವ ನಮ್ಮ ಜೀವನದಲ್ಲಿ ಹೇಳೋದಾದ್ರೆ ಪ್ರತಿನಿತ್ಯನೂ ಇದ್ದೇ ಇರುತ್ತಂಥದ್ದು ಘಟನೆಗಳು, ಆಪೋಸಿಟ್ಸ್ ಅಂತ ಹೇಳ್ತೀವಿ. ಅಂದ್ರೆ ಕೆಲವು ಸರಿ ಆರಾಮಾಗಿರುತ್ತೆ, ಕೆಲವು ಸರಿ ಕಷ್ಟ ಆಗ್ತಾ ಇರುತ್ತೆ, ಕೆಲವರು ಯಾರೋ ಗೌರವದಿಂದ ಮಾತಾಡಿಸ್ತಾರೆ, ಕೆಲವ ಯಾರೋ ವ್ಯಂಗ್ಯವಾಗಿ ಅವಮಾನ ಆಗೋ ಹಾಗೆ ನೋವಾಗೋ ಹಾಗೆ ಮಾತಾಡ್ತಾರೆ. ನೋಡಿ, ಇವೆಲ್ಲ ಆಪೋಸಿಟ್ಸು. ಹಾಗೇನೆ ಕೆಲವು ಸರಿ ಆರೋಗ್ಯ ಚೆನ್ನಾಗಿರುತ್ತೆ, ಕೆಲವು ಸರಿ ಏನೋ ರೋಗ ಬಂದು ನೋವಾಗುತ್ತೆ. ಇದೇನೇ ಆದರೂ ಕೂಡ ಸಮಚಿತ್ತತ್ವ, ಉದ್ವೇಗಗೊಳ್ಳದೆ, ಬೇಸರ ಪಟ್ಕೊಳ್ಳದೆ, ಬೇರೆಯವನ್ನ ಬೈಕೊಳ್ಳೋದು ಗುಣಗೋದು ಇದ್ಯಾವುದೂ ಇಲ್ಲದೆ, ಅನುಕೂಲ ಆಯ್ತಾ ಸರಿ, ಅನಾನುಕೂಲ ಆಯ್ತಾ ಸರಿ, ಕಷ್ಟ ಬಂತಾ ಸರಿ, ಸುಖ ಪ್ರಾಪ್ತಿ ಆಯ್ತಾ ಸರಿ, ಯಾವುದೇ ಬಂದರೂ ಅದರಲ್ಲಿ ಸಮಚಿತ್ತತ್ವ, ಸಮಭಾವದಲ್ಲಿ ಅದನ್ನ ನೋಡೋದು. ಕೆಲವರು ಸ್ವೀಕರಿಸೋದು ಅಂತಾರೆ, ಆಕ್ಚುಲಿ ಸ್ವೀಕರಿಸೋದು ಅನ್ನೋದಕ್ಕಿಂತ ಜೀವನದ ಘಟನೆಗಳನ್ನ, ಜೀವನದಲ್ಲಿ ನಾವು ಸುಮ್ಮನಿದ್ರೂ ಘಟನೆಗಳು ಏನೋ ನಡೀತಾನೆ ಇರುತ್ತೆ. ಕೆಲವು ಘಟನೆಗಳು ನಮಗೆ ಇಷ್ಟ ಆಗತ್ತೆ, ಕೆಲವು ಇಷ್ಟ ಆಗಲ್ಲ. ಕೆಲವ್ರಿಗಂತೂ ಒಂದು ಲಿಸ್ಟೇ ಇರುತ್ತೆ, ಅಯ್ಯೋ ಒಂದು ಕಂಡ್ರೆ ಆಗೋದಿಲ್ಲ ಅಂತಾನೆ ನೇರವಾಗೆ ಹೇಳ್ತಾರೆ. ಆಕ್ಚುಲಿ ಹೇಳಬಾರ್ದು, ಅಯ್ಯೋ ಅವ್ರನ್ನ ಕಂಡ್ರೆ ನಂಗೆ ಆಗೋದಿಲ್ಲ, ಇವ್ರು ನಮಗೆ ಭಾಳ ಇಷ್ಟ, ಇವ್ರು ಭಾಳ ಒಳ್ಳೆಯದು. ನೋಡಿ ಅಲ್ಲಿ ಇಷ್ಟ ಅನಿಷ್ಟ ಬಂತು. ಜ್ಞಾನಿಗಳಿಗೆ ಇದಿರಲ್ಲ. ಇನ್ ಕೆಲವ್ರು ಬೇರೆದ್ರಲ್ಲೂ ಇದೆ ಅದು, ಈ ಕಲರ್ ನನಗೆ ಇಷ್ಟ ಇಲ್ಲ, ಆ ಕಲರ್ ಇಷ್ಟ, ಈ ತಿಂಡಿ ನನಗೆ ಇಷ್ಟ ಆಗಲ್ಲ, ಆ ತಿಂಡಿ ಇಷ್ಟ. ನೋಡಿ ಈ ತರ ಇಷ್ಟ ಅನಿಷ್ಟ ಇಡೀ ಜೀವನದಲ್ಲಿ ಇದೇನೆ, ವ್ಯಕ್ತಿಗಳು ವಸ್ತುಗಳು ಅದು ಇದು, ಇದು ಬೇಡ ಅದಿರಬೇಕು, ಇದು ಯಾವುದು ಇಲ್ಲದೇ ಇದ್ರೆ, ಯಾವುದೇ ಪ್ರಾಪ್ತವಾದರೂ ಅದರಲ್ಲಿ ಸಮಚಿತ್ತ ಇದ್ರೆ, ಸನ್ಮಾನ ಅವಮಾನ ನೋವು ನಲಿವು ಸುಗಂಧ ದುರ್ಗಂಧ ಲಾಭ ನಷ್ಟ ಇದೊಂದಿದೆ. ಲಾಭ ನಷ್ಟ, ಲಾಭ ಆದಾಗ ಖುಷಿ ಆಗುತ್ತೆ, ನಷ್ಟ ಆದರೆ ಬೇಸರ ಪಟ್ಕೊಳ್ತಾರೆ. ಅದಾಗಬಾರ್ದು ಅಂತ ಹೇಳಿ. ನೋಡಿ ಇದೆಲ್ಲ ದೋಷಗಳು. ಸಮಚಿತ್ತದಲ್ಲಿರೋದೇ ನಿಜವಾದ ಸಾಧನೆ. ಇದು ಯಾಕೆ ಹೇಳ್ತಾರೆ ಇಷ್ಟೊಂದು ವಿವರವಾಗಿ ಅಂದರೆ, ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳಿ, ನಮ್ಮ ಮನಸ್ಸು ಯಾವ ಸ್ಥಿತಿಲಿದೆ, ಇದೆಲ್ಲದರಿಂದ ಈ ದ್ವಂದ್ವಗಳಿಂದ ಮುಕ್ತವಾಗಿದ್ರೆ ಮನಸ್ಸು, ಅದು ಮುಕ್ತಿಗೆ ಕಾರಣ ಆಗತ್ತೆ. ಅಜ್ಞಾನ ಇಟ್ಕೊಂಡು ಮುಕ್ತಿ ಪಡ್ಕೋಬೇಕು ಅಂದ್ರೆ ಎಲ್ಲಿ ಸಾಧ್ಯ? ಅಸುರಿ ಸಂಪದಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಸುಖವಾಗಿ ಶಾಂತವಾಗಿರ್ಬೇಕು ಅಂದ್ರೆ ಹೇಗ್ ಸಾಧ್ಯ? ಅದಕ್ಕೆ ಇದನ್ನೆಲ್ಲ ತಿದ್ಕೊಳ್ಳಿ ಅಂತ ಮಹಾತ್ಮರು ವಿವರಿಸಿ ಹೇಳಿದ್ದಾರೆ. ಇಷ್ಟ ಅನಿಷ್ಟ ಉಪಪತ್ತಿಷು ಅಂತ ನಂತರ ಹೇಳೋದು, ಮೈಚ ಅನನ್ಯ ಯೋಗೇನ ಭಕ್ತಿ ಅವ್ಯಭಿಚಾರಿಣಿ ಅಂತ ಮತ್ತೊಂದು ಮಾತು. ಅದರಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಭಕ್ತಿ ಅಂದ್ರೆ ನಾವು ನಿನ್ನೆ ಗಮನಿಸಿದ್ವಿ, ಸ್ವಸ್ವರೂಪ ಅನುಸಂಧಾನಂ.
ಭಕ್ತಿ ಇತಿ ಅಭಿಧೀಯತೆ ಅಂತ ಶಂಕರಾಚಾರ್ಯರ ಮಾತು. ವಿವೇಕ ಚೂಡಾಮಣಿ, ನಮ್ಮ ನಿಜಸ್ವರೂಪದ ಅನುಸಂಧಾನವೇ ಭಕ್ತಿ, ನಮ್ಮ ನಿಜಸ್ವರೂಪವೇ ಪರಮಾತ್ಮ. ಆದರೆ ಮರೆತು ಅಜ್ಞಾನದಿಂದ ಏನಾಗಿದೆ, ಶರೀರನೇ ನಮ್ಮ ಸ್ವರೂಪ ಅಂತ ಭಾವಿಸ್ಬಿಟ್ಟಿದೆ ಜೀವ. ಈಗ ನೀವು ಯಾರಾದರೂ ಕೇಳಿದ್ರೆ ನೀವು ಗಂಡ್ಸ ಹೆಂಗಸ ಅಂದರೆ ಅವರು ನಾನು ಗಂಡು ಅಂತಾನು ನಾನು ಹೆಣ್ಣು ಅಂತಾನು ಹೇಳ್ತಾರೆ. ಅಂದರೆ ಏನಾಯಿತು, ನಾನು ಪರಮಾತ್ಮ ಸ್ವರೂಪ, ನಾನು ಸಚ್ಚಿದಾನಂದ ಸ್ವರೂಪ ಅನ್ನೋದನ್ನ ಮರೆತು ಶರೀರದ ಜೊತೆ ಅಭಿಮಾನ ಇಟ್ಕೊಂಡಿದ್ದಾರೆ. ಶರೀರದ ಜೊತೆ ತಾದಾತ್ಮ್ಯ ಹೊಂದಿರೋದ್ರಿಂದ ನಾನು ಇಂಥ ವ್ಯಕ್ತಿ, ನನಗಿಂಥ ಹೆಸರು, ನಾನು ಗಂಡು ಹೆಣ್ಣು ಆಮೇಲೆ ಇನ್ನೊಂದು ಜಾತಿ ಅಂತ ಏನೇನೋ ಬಂದ್ಬಿಡುತ್ತೆ ಜೊತೆಗೆ. ಇವೆಲ್ಲ ಕೂಡ ಅಜ್ಞಾನದ ಲಕ್ಷಣಗಳು. ನಮ್ಮ ನಿಜಸ್ವರೂಪದಲ್ಲಿ ನಾನು ಸಚ್ಚಿದಾನಂದ ಸ್ವರೂಪ, ಅದೇ ನನ್ನ ನಿಜಸ್ವರೂಪ. ಶರೀರ ಅನ್ನುವಂಥದ್ದು ಯಾವುದೋ ಕರ್ಮಫಲವನ್ನು ಅನುಭವಿಸೋದಕ್ಕಾಗಿ ಬಂದಿರೋದದು. ಹಿಂದಿನ ಜನ್ಮಗಳದ್ದು ಯಾವುದೋ ಒಂದು ಕರ್ಮಫಲವನ್ನು ಅನುಭವಿಸಿ ಮುಗಿಸ್ಬೇಕದನ್ನು, ಅದಕ್ಕೋಸ್ಕರ ಶರೀರ ಬಂದಿದೆ. ಅದನ್ನು ನಾವು ನಿರ್ಲಿಪ್ತವಾಗಿ ಹಿಂದೆ ನಾನು ಮಾಡಿದ ಕರ್ಮದ ಫಲ ಇಂಥ ಶರೀರ ಬಂದಿದೆ, ಇದನ್ನು ಅನುಭವಿಸಿ ಮುಗಿಸ್ಬಿಟ್ಟು ನಾನು ಮುಕ್ತನಾಗಬೇಕು ಅಂತ ಭಾವಿಸ್ಬೇಕೇ ಹೊರತು ಆ ಕರ್ಮಫಲದಿಂದ ಪಡ್ಕೊಂಡಿರೋ ಶರೀರವನ್ನೇ ನಾನು ಅಂತ ಭಾವಿಸ್ಬಿಟ್ರೆ ಯಾರು ತಪ್ಪು ಮಾಡಿದ್ದಾರೆ ಅಂತ ಜೈಲಿಗೆ ಹಾಕಿದ್ರಂತೆ. ಅವನು ಜೈಲೇ ನನ್ನ ಮನೆ ಅನ್ಕೊಂಡ್ಬಿಟ್ರೆ ಏನು ಮಾಡೋದು, ಹಾಗಾಗ್ಬಿಟ್ಟಿದೆ. ಶರೀರ ಇರೋದೇ ನೋವು ಅನುಭವಿಸೋದಕ್ಕೆ. ಯಾರ್ಯಾರು ಎಷ್ಟೆಷ್ಟು ಪಾಪ ಪುಣ್ಯಗಳು ಮಾಡಿರ್ತಾರೋ ಅದಕ್ಕೆ ತಕ್ಕ ಹಾಗೆ ಅವ್ರಿಗಂಥ ಶರೀರ. ಇಲ್ಲದೇ ಕೆಲವರಿಗೆ ಆರೋಗ್ಯವಾಗಿರೋ ಶರೀರ, ಕೆಲವರು ಚಿಕ್ಕ ವಯಸ್ಸಲ್ಲೇ ರೋಗ, ಇನ್ನೇನೇನೋ ಸಮಸ್ಯೆಗಳು, ಬಡತನ, ಏನೇನೋ ಕಷ್ಟಗಳೆಲ್ಲ ಬರ್ತಿರುತ್ತೆ. ಯಾಕೆ ಎಲ್ರಿಗೂ ಒಂದೇ ಸಮ ಇರಬೇಕಾಗಿತ್ತಲ್ಲ ಅಂದರೆ ಇಲ್ಲ, ಒಬ್ಬೊಬ್ಬರು ಒಂದೊಂದು ಥರ ಕರ್ಮಗಳು ಮಾಡಿದ್ದಾರೆ. ಅವರವ್ರ ಕರ್ಮಕ್ಕನುಸಾರವಾಗಿ ಕರ್ಮದಿಂದ ಪಡ್ಕೊಂಡು ಬಂದಿರೋ ಶರೀರ ಇದು. ಅದಿರೋದೇ ಅನುಭವಿಸೋದಕ್ಕೆ, ಕಷ್ಟ ಅನುಭವಿಸೋದಕ್ಕೆ ಶರೀರ ಬಂದಿರೋದು. ದಿನ ಹಸಿವು, ಬಾಯಾರಿಕೆ, ನೋವು, ಜೊತೆಗೆ ರೋಗಗಳು, ಏನೇನೋ ಸೆಕೆ ಚಳಿ ಎಲ್ಲ ಅನುಭವಿಸ್ಬೇಕಾಗತ್ತೆ ಶರೀರ. ನಾನು ಶರೀರ ಅಲ್ಲ, ನಾನು ಸಚ್ಚಿದಾನಂದ ಸ್ವರೂಪ. ಇದೇ ಭಾವದಲ್ಲಿದ್ದರೆ ಈಗ ಹೇಳಿರೋದು ಅನನ್ಯ ಯೋಗೇನ ಭಕ್ತಿ ಅಂದರೆ ಅದೇನೆ. ಸಾಮಾನ್ಯವಾಗಿ ಭಕ್ತಿ ಅಂದರೆ ಇನ್ನೊಂದು ಮತ್ತೊಂದು ಏನೇನೋ ಭಾವಿಸ್ಬಿಟ್ಟಿದ್ದಾರೆ. ನಿಜವಾದ ಅರ್ಥದಲ್ಲಿ ಇದು ತನ್ನ ನಿಜಸ್ವರೂಪದಲ್ಲಿ ಸದಾ ಇರುವಂಥದ್ದೇ ಭಕ್ತಿ. ಆದರೆ ಶರೀರದ ಮೇಲೆ ಅಭಿಮಾನ ಇರೋದ್ರಿಂದ ಅದು ಆಗ್ತಾ ಇರಲ್ಲ. ಶರೀರದ ಮೇಲೆ ಅಭಿಮಾನನೇ ಅಜ್ಞಾನ. ನಾನು ಶರೀರ ಅಲ್ಲ, ನಾನು ಸಚ್ಚಿದಾನಂದ ಸ್ವರೂಪ ಅನ್ನೋದ್ರಲ್ಲಿ ದೃಢವಾಗಿ ಶ್ರದ್ಧೆ ಇದ್ರೆ ಅದು ಜ್ಞಾನ. ಇದೊಂದು ಜ್ಞಾನದ ಲಕ್ಷಣ ಅಂತ ಹೇಳಿದೆ. ವಿವಿಕ್ತ ದೇಶ ಸೇವಿತ್ವಂ ಅರತಿರ್ಜನ ಸಂಸದಿ ಅಂತ ಮತ್ತೊಂದು ಲಕ್ಷಣ ಹೇಳಿದೆ. ವಿವಿಕ್ತ ದೇಶ ಸೇವಿತ್ವಂ ಅಂದ್ರೆ ನಿರ್ಜನವಾದ ಸ್ಥಳ ಅಂತ. ಅರತಿರ್ಜನ ಸಂಸದಿ ನಾ ರತಿ, ಜನಸಂಸದಿ ಅಂದ್ರೆ ಜನಗಳ ಗುಂಪು, ಅವುಗಳಲ್ಲಿ ರಮಿಸದೇ ಇರೋದು. ಅಂದ್ರೆ ಕೆಲವರಿಗೆ ಜನಗಳ ಮಧ್ಯೆ ಇರಬೇಕು, ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಅವ್ರ ಮುಂದೆ ತೋರಿಸ್ಕೋಬೇಕು, ನೋಡಿ ನಾನು ಎಷ್ಟು ಸುಂದರವಾಗಿದ್ದೀನಿ, ಅವರೆಲ್ಲ ಇವ್ರು ಮೆಚ್ಕೋಬೇಕು, ಅದಕ್ಕೆ ಏನೇನೋ ಒಡವೆಗಳು ಹಾಕ್ಕೊಳ್ಳೋದು, ಏನೇನೋ ಮಾಡ್ಕೊಳ್ತಾರೆ ಅಲಂಕಾರ. ಅಲಂಕಾರ ಇವ್ರಿಗೋಸ್ಕರ ಯಾರು ಮಾಡ್ಕೊಳ್ತಾರ, ಅವ್ರಿಗೋಸ್ಕರ ಅವ್ರು ಯಾರೂ ಅಲಂಕಾರ ಮಾಡ್ಕೊಳ್ಳಲ್ಲ, ಬೇರೆಯವ್ರು ಮೆಚ್ಕೊಳ್ಳಿ ಅಂತ ಆ ಥರ ಮಾಡ್ಕೊಳ್ಳೋದು. ಅದನ್ನೇ ಇಲ್ಲಿ ಜನಸಂಸದಿ, ಜನಗಳ ಮಧ್ಯೆ ಹೋಗಿ ತನ್ನನ್ನ ತಾನು ತೋರಿಸ್ಕೋಬೇಕು, ತಾನು ಅಥವಾ ಕೆಲವ್ರಿಗೇನೋ ಗೊತ್ತಿದ್ರೆ ಅದನ್ನ ಎಲ್ಲರ ಮುಂದೆ ಹೇಳ್ಕೋಬೇಕು ಅನ್ನುವಂಥದ್ದು ಇರುತ್ತೆ. ಅವಕಾಶ ಸಿಕ್ಕಿದ್ರೆ ಸಾಕು, ಅವ್ರು ಗೊತ್ತಿರೋದೆಲ್ಲ ಹೇಳೋದಕ್ಕೆ ಇಷ್ಟಪಡ್ತಾರೆ. ಅದಲ್ಲ, ಅವಶ್ಯಕತೆ ಇದ್ರೆ ಯಾರಾದರೂ ಕೇಳಿದ್ರೆ ಒಳ್ಳೆ ವಿಚಾರ ಹೇಳಬೇಕು, ಅದನ್ನ ಇಷ್ಟಪಟ್ಟು ಮಾಡೋದಲ್ಲ. ಅದು ಸಾಧು ಸನ್ಯಾಸಿಗಳು ಇಷ್ಟಪಟ್ಟು ಕಾರ್ಯಕ್ರಮಕ್ಕೆ ಹೋಗೋದಲ್ಲ, ಸಮಾಜಕ್ಕೆ ಏನಾದರೂ ಒಳ್ಳೆ ವಿಚಾರ
ಕೊಡ್ಬೇಕು ಅಂತ ಅವ್ರು ಕರೆದ್ರೆ ಅಗತ್ಯ ಇದ್ರೆ ಹೋಗಿ ಒಳ್ಳೆ ವಿಚಾರವನ್ನ ಅವ್ರಿಗೆ ಹೇಳ್ಬೇಕು, ಸ್ವೀಕರಿಸುವಂತ ಒಂದು ವಾತಾವರಣ ಇದ್ರೆ ಅಷ್ಟೇ. ಹಾಗೇನೆ ಯಾವಾಗ್ಲೂ ಜನಗಳ ಗುಂಪಲ್ಲಿ ಇರೋದಿದೆಯಲ್ಲ ಅದು ಅಜ್ಞಾನದ ಲಕ್ಷಣ. ಕೆಲವ್ರಿಗೆ ಒಂಟಿಯಾಗಿರೋದು ಅಂದ್ರೇನೆ ಭಯ, ಬಹಳಷ್ಟು ಜನ ಇರ್ತಾರಂತವ್ರು. ಯಾವ ಸಂದರ್ಭದಲ್ಲಿ ಹಿಂದೆ ಎಲ್ಲ ಯಾರಾದ್ರೂ ಊರ್ಗೆ ಹೋದಾಗ ಮನೇಲಿ ಒಬ್ಬರೇ ಇರ್ಬೇಕಾದ್ರೆ ಅಯ್ಯೋ ನನ್ಗೆ ಒಂಟಿಯಾಗಿರಕ್ಕೆ ಭಯ ಆಗತ್ತೆ, ಕೆಲವರು ಒಂಟಿಯಾಗಿರಕ್ಕೆ ಬೋರ್ ಆಗುತ್ತೆ ಅಂದ್ಬಿಟ್ಟು ಇನ್ಯಾರನ್ನೋ ಕರೆಯೋದು, ಅವ್ರು ಬರೋವರೆಗೂ ನೀವು ಜೊತೆಗಿರಿ. ಒಂಟಿಯಾಗಿರೋದು ಒಂದು ದೊಡ್ಡ ಅವಕಾಶ ಜೀವನದಲ್ಲಿ, ಅದೊಂದು ಆಪರ್ಚುನಿಟಿ. ಅದು ಒಂಟಿಯಾಗಿ ಕೂತಾಗ್ಲೇನೆ ಅಂತರ್ಮುಖಿ ಆಗೋದಕ್ಕೆ ಸಾಧ್ಯ. ನಾನು ಯಾರು, ಯಾಕಂದ್ರೆ ನಾವೆಲ್ಲ ಒಂಟಿಯಾಗೆ ಬಂದಿದ್ದು ಜಗತ್ತಿಗೆ, ಒಂಟಿಯಾಗೆ ಹೋಗ್ಬೇಕು. ಮಧ್ಯದಲ್ಲಿ ಸ್ವಲ್ಪ ಕಾಲ ಒಂಟಿಯಾಗಿರೋದಕ್ಕೆ ಏನು ಕಷ್ಟ? ಆಗ್ಲೇ ನಮ್ಮ ನಿಜಸ್ವರೂಪ ನಮ್ಗೆ ಅರ್ಥ ಆಗೋದು. ಯಾವಾಗ್ಲೂ ಜನಗಳ ಮಧ್ಯೆ ಮಾತಾಡಿಕೊಂಡು ದಿನ ಬೆಳಗಾದ್ರೆ ಜನಗಳ ಮಧ್ಯದಲ್ಲಿ ಇರೋದಿದೆಯಲ್ಲ ಅದನ್ನ ಇಷ್ಟಪಡೋದು, ಅದು ಅಜ್ಞಾನದ ಲಕ್ಷಣ ಅಂತ ಇಲ್ಲಿ ಹೇಳಿದೆ. ಅರತೇರ್ ಜನಸಂಸದಿ. ಮತ್ತೆ ಹೇಗಿರ್ಬೇಕು? ವಿವಿಕ್ತ ದೇಶ ಸೇವಿತ್ವಂ. ಇದು ಜ್ಞಾನಿಯ ಲಕ್ಷಣ. ಜ್ಞಾನಿ ಏಕಾಂತದಲ್ಲಿ ಇರೋದಕ್ಕೆ ಇಷ್ಟಪಡ್ತಾನೆ. ನಮ್ಮಲ್ಲಿ ಜ್ಞಾನ ಇದ್ರೆ ಜನಗಳ ಜೊತೆ ಬೆರಿಬೇಕು, ಮಾತಾಡಬೇಕು, ಅವ್ರ ಮಧ್ಯದಲ್ಲಿ ಇರಬೇಕು ಅಂತ ಇಷ್ಟ ಆಗೋದಿಲ್ಲ. ಏಕಾಂತದಲ್ಲಿ ಇರಬೇಕು, ತನ್ನ ಪಾಡಿಗೆ ತಾನಿರಬೇಕು, ತನ್ನ ಆತ್ಮಾನಂದದಲ್ಲಿ ತಾನಿರಬೇಕು ಅಂತಾನೆ ಇಷ್ಟಪಡ್ತಾನೆ ಜ್ಞಾನಿ. ಆದರೆ ಕರ್ಮಾನುಸಾರ ಪ್ರಾರಬ್ಧಾನುಸಾರ ಅವರಾಗಿ ಹುಡ್ಕೊಂಡು ಬರ್ತಾರೆ, ಅಥವಾ ನಾವು ಎಲ್ಲ ಹೋಗ್ಬೇಕಾಗಿರೋ ಪರಿಸ್ಥಿತಿ ಬಂದಾಗ ಒಳ್ಳೆ ವಿಚಾರ ಹೇಳೋದು ಸತ್ಸಂಗದಲ್ಲಿ ಇರಬೇಕು. ಸಜ್ಜನರ ಸಂಘದಲ್ಲಿದ್ದರೆ ಪರವಾಗಿಲ್ಲ. ಆದರೆ ಇಲ್ಲಿ ಹೇಳೋದೇನು ಅಂದರೆ ಅದನ್ನ ಜ್ಞಾನಿ ಇಷ್ಟಪಡ್ತಾನೆ. ಏಕಾಂತದಲ್ಲಿರೋದಕ್ಕೆ ಇಷ್ಟಪಡೋದು ಜ್ಞಾನದ ಲಕ್ಷಣ. ಜನಗಳ ಮಧ್ಯನೇ ಇರಬೇಕು ಅಂತ ಇಷ್ಟಪಡೋದು ಅಜ್ಞಾನದ ಲಕ್ಷಣ ಅಂತ ಇಲ್ಲಿ ಹೇಳಿದ್ರು. ನಂತರ ಅಧ್ಯಾತ್ಮ ಜ್ಞಾನ ನಿತ್ಯತ್ವ ತತ್ವಜ್ಞಾನಾರ್ಥ ದರ್ಶನಂ. ಆಗ್ಲೇ ಇಷ್ಟೊತ್ತು ಹೇಳಿದ್ವಲ್ಲ ಅದೇ ವಿಚಾರನೇ ಬರುತ್ತೆ. ಸದಾ ನಮ್ಮ ನಿಜಸ್ವರೂಪದಲ್ಲಿ ಆಧ್ಯಾತ್ಮಿಕ ವಿಚಾರಗಳಲ್ಲಿ ತೊಡಗಿರೋದು. ನಿತ್ಯತ್ವಂ ಅಂದ್ರೆ ಸದಾ ಆಧ್ಯಾತ್ಮಿಕ ವಿಚಾರಗಳಲ್ಲಿ ತೊಡಗಿರೋದು. ತತ್ವ ಜ್ಞಾನಾರ್ಥ ದರ್ಶನ, ತತ್ವಜ್ಞಾನದಲ್ಲಿ ತಲ್ಲೀನನಾಗಿರೋದು. ತತ್ವಜ್ಞಾನದ ಅರ್ಥ ಅಂದ್ರೆ ಏನು? ಅದರ ಸಾರಾಂಶ ಸ್ವಸ್ವರೂಪ, ಸ್ವಸ್ವರೂಪದ ಅನುಸಂಧಾನ. ಅದನ್ನ ಬ್ರಹ್ಮಾನುಸಂಧಾನ, ಆತ್ಮಾನುಸಂಧಾನ ಅಂತೆಲ್ಲ ಕರೀತಾರೆ, ಎಲ್ಲ ಒಂದೇ. ತಾನು ತಾನಾಗಿರುವಂಥದ್ದಷ್ಟೇ. ತಾನು ಮತ್ತೇನೋ ಆಗೋದು ಬಿಟ್ಬಿಟ್ಟು ತಾನು ತಾನಾಗಿರುವಂಥದ್ದೇ ತತ್ವಜ್ಞಾನಾರ್ಥ ದರ್ಶನಂ. ಆತ್ಮತತ್ವವನ್ನು ಅರಿತು ಆತ್ಮದಲ್ಲಿ ನೆಲೆ ನಿಂತಿರುವಂಥದ್ದು. ಎಂತಹ ವೈಭೋಗ ಜೀವನ ಮಾಡಿದವರು ಮಹಾರಾಜರು, ಚಕ್ರವರ್ತಿಗಳು ಎಲ್ಲ ತ್ಯಾಗ ಮಾಡಿ ಹೋಗಿ ಕಾಡಲ್ಲಿ ಕೂತ್ಕೋತಾ ಇದ್ರು. ಯಾವುದೋ ಗುಹೆಯಲ್ಲೋ ಬೆಟ್ಟದ ಮೇಲೋ ಎಲ್ಲೋ ಅಂದ್ರೆ ಏನೋ ನಿರ್ಜನ ಪ್ರದೇಶದಲ್ಲಿ ಹೋಗಿ ಕೂತ್ಕೋತಾ ಇದ್ರು, ನಮ್ಗೆಲ್ಲ ಗೊತ್ತಿದೆ. ಇಲ್ಲಿ ಇವೆಲ್ಲ ಬಿಟ್ಟು ಅಲ್ಲಿ ಹೋಗಿ ಕೂತ್ಕೊಳ್ಳುವಂಥದ್ದು ಏನಿದೆ ಅವಶ್ಯಕತೆ? ಯಾಕೆಂದ್ರೆ ಅವ್ರಿಗೆ ಜ್ಞಾನ ಪ್ರಾಪ್ತವಾಯ್ತು, ಇಷ್ಟೇ ಇವೆಲ್ಲ, ಒಂದಿನ ಬಿಟ್ಟು ಹೋಗ್ಬೇಕು, ಎಲ್ಲ ನಶ್ವರ ಅಂತ ಅರ್ಥ ಆದಾಗ ಅದರಲ್ಲಿ ಮನಸ್ಸು ರಮಿಸೋದಿಲ್ಲ. ಅಜ್ಞಾನ ಇದ್ದಾಗಲೇ ಇವೆಲ್ಲ ಬೇಕು ಬೇಕು ಅಂತ ಅನ್ಸುತ್ತೆ. ಜ್ಞಾನ ಹೆಚ್ಚಾದಂತೆಲ್ಲ ತನ್ನ ಪಾಡಿಗೆ ತಾನು ಒಂದು ಕಡೆ ಇದ್ದು ತನ್ನ ಸ್ವಸ್ವರೂಪದಲ್ಲಿ ಇರಬೇಕು, ಶರೀರವನ್ನೇ ಮರಿಬೇಕು ಅಂತ ಇಚ್ಛೆ ಪಡ್ತಾನೆ. ಅವ್ರು ಇವ್ರು ಬಂದು ಮಾತಾಡಿಸೋದು, ಜನಗಳು, ಗದ್ದಲ ಇವೆಲ್ಲ ಇದ್ದಾಗ ಎಲ್ಲಿ ಬರ್ಬೇಕು ಸಾಧನೆ? ಮಧ್ಯ ಮಧ್ಯದಲ್ಲಿ ಅದ್ಯಾವುದೋ ಒಂದು ಉದಾಹರಣೆ ಇದೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಹಾಲನ್ನು ಕಾಯಿಸಿ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಎಪ್ಪ ಹಾಕ್ತಾರೆ. ಮೊಸರು ಮಾಡಬೇಕು ಅಂದರೆ ಅದಕ್ಕೆ ಎಪ್ಪ ಹಾಕೋದು ಅಂತ. ಎಪ್ಪ ಹಾಕಿದ ಮೇಲೆ ಆಗಾಗ ಬಂದು ಆ ಪಾತ್ರೆನ ಅಲ್ಲಾಡಿಸ್ತಾ ಇದ್ರೆ ಅದು ಮೊಸರಾಗೋದಿಲ್ಲ ಅಂತ ಹೇಳಿದ್ರು ರಾಮಕೃಷ್ಣರು. ಮೊಸರಾಗಬೇಕು, ಆಮೇಲೆ ಅದನ್ನು ಮಜ್ಜಿಗೆ ಮಾಡಿ ಕಡ್ದಾಗ ಬೆಣ್ಣೆ ಬರೋದು. ಬೆಣ್ಣೆ ಎನ್ನುವಂಥದ್ದು ನಮಗೆ
ಸಾಧನೆಯ ಫಲ ಅವ್ರು ಕೊಟ್ಟಂತ ಉದಾಹರಣೆ. ಇಲ್ಲಿ ಮೊಸರೇ ಆಗಿಲ್ಲ ಇನ್ನ, ಯಾಕೆ ಸುಮ್ಮನೆ ಇಲ್ಲ, ನಿಶ್ಚಲವಾಗಿ ಕೂತ್ಕೋತಾ ಇಲ್ಲ. ಮನಸ್ಸು ಕದಲ್ತಾ ಇದ್ರೆ ಆ ಕಡೆ ಆಸಕ್ತಿ ಈ ಕಡೆ ಆಸಕ್ತಿ, ಆ ಮನಸ್ಸು ಆ ಕಡೆ ವಿಚಾರಗಳಲ್ಲಿ ಆಸಕ್ತಿ, ಆಸೆಗಳನ್ನ ಪೂರೈಸ್ಕೋಬೇಕು ಅಂತ ಒಂದು ಕಡೆ, ಜನಗಳನ್ನ ಭೇಟಿ ಮಾಡೋದು ಅಲ್ಲಿ ಮಾತಾಡೋದು ಮನಸ್ಸೆಲ್ಲ ಡಿಸ್ಟರ್ಬ್ ಆಗುತ್ತೆ. ಮತ್ತೆ ಯಾರು ಸ್ಥಿತಪ್ರಜ್ಞನಾಗಿರ್ತಾನೋ ಅವನ ಕತೆ ಬೇರೆ. ಸ್ಥಿತಪ್ರಜ್ಞನಾಗಿರೋನು ಸಂತೆಯಲ್ಲಿದ್ರು ಒಂದೇ, ಕಾಡಲ್ಲಿದ್ರು ಒಂದೇ. ಸ್ಥಿತಪ್ರಜ್ಞನಾಗೋದಕ್ಕೆ ಮೊದಲು ಅವನಿಗೆ ಸಾಧನೆ ಅವಶ್ಯಕತೆ ಇದೆ, ಏಕಾಂತದ ಅವಶ್ಯಕತೆ ಇದೆ. ಅದಕ್ಕೆ ರಾಮಕೃಷ್ಣ ಹೇಳಿದ್ದು, ಎಪ್ಪಾಕುವಾಗ ಅಲ್ಲಾಡಿಸ್ತಾ ಇದ್ರೆ ಅದು ಮೊಸರಾಗೋದಿಲ್ಲ, ಅದು ಹಾಗೆ ಇದ್ಬಿಡುತ್ತೆ. ಈ ಕಡೆ ಹಾಲು ಅಲ್ಲ, ಈ ಕಡೆ ಮೊಸರು ಅಲ್ಲ ಅನ್ನೋ ತರ ಆಗ್ಬಿಡುತ್ತೆ. ಅದು ಸುಮ್ಮನೆ ಇದ್ರೆ, ನಿಶ್ಚಲವಾಗಿದ್ರೆ ಆ ಒಳಗಡೆ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ಕ್ರಮೇಣ ಹಾಲೆಲ್ಲ ಮೊಸರಾಗಿ ಕನ್ವರ್ಟ್ ಆಗುತ್ತೆ. ಆಮೇಲೆ ಸಾಧನೆ ಮಾಡಿ, ಚಿಂತನ ಮಂಥನ ಮಾಡಿ ಬೆಣ್ಣೆಯನ್ನು ತೆಗೆದಾಗ ಅದನ್ನು ನೀವು ನೀರಲ್ಲಿಟ್ಟರೆ ಅದು ನೀರಿನ ಜೊತೆ ಬೆರೆಯೋದಿಲ್ಲ, ನೀರಿನ ಮೇಲೆ ತೇಲುತ್ತೆ ಬೆಣ್ಣೆ. ನೀವು ಹಾಲನ್ನು ಮೊಸರನ್ನು ಹಾಗೆ ನೀರಿಗೆ ಹಾಕ್ಬಿಟ್ರೆ ಎಲ್ಲ ನೀರಲ್ಲಿ ಬೆರೆತೋಗ್ಬಿಡುತ್ತೆ. ಹಾಗೇನೆ ನಾವು ಸಾಧನೆ ಮಾಡದೆ ಪ್ರಾಪಂಚಿಕ ವಿಚಾರಗಳಲ್ಲಿ ಪ್ರಾಪಂಚಿಕ ಜನಗಳ ಮಧ್ಯೆನೇ ಓಡಾಡ್ಕೊಂಡಿದ್ರೆ ಆತ್ಮಸ್ವರೂಪದ ಅನುಸಂಧಾನ ಆಗೋದಿಲ್ಲ, ಆತ್ಮಜ್ಞಾನದ ಪ್ರಾಪ್ತಿನೂ ಆಗಲ್ಲ, ಆನಂದ ಪ್ರಾಪ್ತಿನೂ ಇಲ್ಲ. ಬರೀ ಜಂಜಾಟದಲ್ಲೇ ಇರಬೇಕಷ್ಟೇ, ಅಷ್ಟರಲ್ಲೇ ಜೀವನ ಮುಗ್ದೋಗುತ್ತೆ. ಮತ್ತೆ ಮತ್ತೆ ಹುಟ್ಟೋದು ಸಾಯೋದು ಇದೇ ಆಗೋಗ್ಬಿಡುತ್ತೆ. ಏಕಾಂತದಲ್ಲಿದ್ದು ಸಾಧನೆ ಮಾಡಬೇಕು, ಅದನ್ನೇ ಇಲ್ಲಿ ಜ್ಞಾನಿಗಳ ಲಕ್ಷಣಗಳಲ್ಲಿ ನಾವು ನೋಡಿದ್ದು. ಅಂದ್ರೆ ಹೇಗಿರಬೇಕು ಅಂತಲೂ ನಾವು ಅರ್ಥ ಮಾಡ್ಕೋಬೇಕು, ಜೊತೆಗೆ ಹೇಗಿರಬಾರದು ಅನ್ನೋದನ್ನು ತಿಳ್ಕೋಬೇಕು. ಹೇಗಿರಬೇಕು ಅದನ್ನ ಅಭ್ಯಾಸ ಮಾಡಬೇಕಾಗತ್ತೆ, ಅದೇ ಸಾಧನೆ. ಹೇಗಿರಬಾರ್ದೋ ಅದನ್ನ ತಿದ್ಕೋಬೇಕಾಗತ್ತೆ. ನೋಡಿ, ನಮ್ಮನ್ನ ನಾವು ತಿದ್ಕೊಳ್ಳೋದು, ಮಾಡಬೇಕಾಗಿರೋ ಸಾಧನೆ ಮಾಡೋದು, ಎರಡು ಜೊತೆ ಜೊತೆಗೆ ಹೋಗ್ಬೇಕು. ಹೀಗಾಗಿ ಇವತ್ತಿನ ಈ ಪ್ರವಚನದಲ್ಲಿ ಕೂಡ ನಾವು ಇದನ್ನ ಗಮನಿಸ್ತಾ ಬಂದ್ವಿ. ದೈವಿ ಸಂಪದಗಳು, ಜ್ಞಾನಿಯ ಲಕ್ಷಣಗಳು ಎರಡು ಒಂದೇ ಅರ್ಥವನ್ನು ಹೇಳ್ತಾ ಇದೆ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಇನ್ನು ಒಂದು ವಿಚಾರ ಗಮನಿಸಿ ನಾವು ಈ ಪ್ರವಚನವನ್ನು ಇಲ್ಲಿಗೆ ನಿಲ್ಲಿಸೋಣ. ಏನು ಅಂದರೆ, ನಾವೆಲ್ಲ ತಿಳ್ಕೊಂಡಿರೋ ಹಾಗೆ ನಮ್ಮ ನಿಜಸ್ವರೂಪ ಏನು ಅಂದರೆ, ಕೇವಲ ಜ್ಞಾನಮೂರ್ತಿಂ ಪ್ರಜ್ಞಾನಂ ಬ್ರಹ್ಮ, ಪ್ಯೂರ್ ಕಾನ್ಷಿಯಸ್ನೆಸ್ ಅಂತ ಹೇಳ್ತಾರೆ. ಇದೇ ನಮ್ಮ ನಿಜಸ್ವರೂಪ. ಯಾವಾಗ ಇದು ಕೆಳಹಂತಕ್ಕೆ ಬಂತೋ ಆಗ ಅದು ಸ್ಥೂಲ ರೂಪ ಪಡ್ಕೊಳ್ತು. ಮೊದಲು ಸೂಕ್ಷ್ಮ ಆಯಿತು, ಮನಸ್ಸು ಬುದ್ಧಿಯ ರೂಪ ಪಡ್ಕೊಳ್ತು, ಸೂಕ್ಷ್ಮ ಶರೀರ. ಆ ಮನಸ್ಸಿನ ಸಂಸ್ಕಾರಕ್ಕನುಗುಣವಾಗಿ ಸ್ಥೂಲ ಶರೀರ ಪ್ರಾಪ್ತವಾಯಿತು, ಇನ್ನೂ ಕೆಳಗಡೆ ಬಂತು ಕಾನ್ಷಿಯಸ್ನೆಸ್. ಅದಿನ್ನೂ ತಮೋಗುಣ ಹೆಚ್ಚಾದ್ರೆ ಪ್ರಾಣಿ ಪಕ್ಷಿಗಳ ಶರೀರ, ವೃಕ್ಷಗಳು, ಜಡ ಅಲ್ಲವರೆಗೂ ಹೋಗುತ್ತೆ ಕಾನ್ಷಿಯಸ್ನೆಸ್. ನಾವು ಹೆಚ್ಚೆಚ್ಚು ಧ್ಯಾನ ಮಾಡಿದಷ್ಟು ಜ್ಞಾನ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಸ್ಥೂಲದಿಂದ ನಾವು ಸೂಕ್ಷ್ಮ ಸ್ಥಿತಿಗೆ ಹಿಂತಿರುತ್ತೀವಿ. ಸಾಧನೆ ಅಂದರೆ ನಾವು ಯಾವ ದಾರಿಲಿ ಬಂದ್ಬಿಟ್ಟುವೋ ಈ ಸ್ಥಿತಿಗೆ ಮತ್ತೆ ಅದೇ ದಾರಿಲಿ ವಾಪಸ್ ಹೋಗೋದು ಅಂತ, ಇನ್ನೇನು ಅಲ್ಲ. ಹಿಂದೆ ಅದೆಷ್ಟು ಶರೀರಗಳಾಯ್ತು ಏನೇನಾಯ್ತು ಗೊತ್ತಿಲ್ಲ, ಅದರ ಅಗತ್ಯನೂ ಇಲ್ಲ. ಈಗ ನಾವು ಆಗ್ಬೇಕಾಗಿರೋದು ಈ ಸ್ಥೂಲ ಶರೀರದಿಂದ ಬಿಡಿಸ್ಕೊಂಡು ಸ್ಥೂಲ ಭಾವದಿಂದ ಮುಕ್ತರಾಗಿ ಸೂಕ್ಷ್ಮ ಶರೀರಕ್ಕೆ ಹೋಗ್ಬೇಕು. ನಾನು ಈ ಜಡ ಶರೀರ ಅಲ್ಲ, ಮೂಳೆ ಮಾಂಸಗಳಿಂದ ಕೂಡಿರುವಂತ ಈ ಶರೀರ ಅಲ್ಲ ಅನ್ನೋದು ಅರ್ಥ ಆಗ್ಬೇಕು. ಇನ್ನು ಜ್ಞಾನ ಹೆಚ್ಚಾದಂತೆ ಮನಸ್ಸಿರುತ್ತೆ, ಮನಸ್ಸಿನಲ್ಲಿ ಆಲೋಚನೆಗಳು, ಇನ್ನೊಂದು ಮತ್ತೊಂದು ಹಲವಾರು ವಿಧವಾದ ಭಾವನೆಗಳು. ಈ ಮನಸ್ಸು ನಾನಲ್ಲ ಅಂತ ಮನಸ್ಸಿಗೆ ಅತೀತರಾದಾಗ ಸೂಕ್ಷ್ಮಕ್ಕಿಂತಲೂ ನಾವು ಮೇಲಕ್ಕೆ ಹೋಗ್ತೀವಿ, ಕಾರಣ ಶರೀರಕ್ಕೆ ಹೋಗ್ತೀವಿ.
ಕಾರಣ ಶರೀರದಲ್ಲಿ ಏನಿರುತ್ತೆ ಅಂದ್ರೆ ಅಲ್ಲಿ ನಾನು ಅನ್ನುವಂತಹ ಒಂದು ಭಾವ ಇರುತ್ತೆ. ಆಲೋಚನೆಗಳಿಲ್ಲದೆ ಇರ್ಬೋದು, ಆಸೆಗಳಿಲ್ಲದೆ ಇರ್ಬೋದು, ಅಥವಾ ಇನ್ನೇನೇನೋ ಭಾವನೆಗಳು ಬರದೇ ಇರ್ಬೋದು, ಸಂಸ್ಕಾರಗಳು. ಆದರೆ ನಾನು ನಾನು ಒಂದು ಜೀವ ಅಥವಾ ನಾನು ಅನ್ನುವಂಥ ಭಾವ ಇರುತ್ತೆ. ಆ ಭಾವವನ್ನು ಮೀರಿ ಹೋಗ್ಬೇಕು. ನಾನು ಅನ್ನೋ ಭಾವವನ್ನು ಮೀರಿ ಹೋದಾಗಲೇ ನಮಗೆ ಸ್ವಸ್ವರೂಪದ ಅನುಭವ, ಅದನ್ನು ಸಮಾಧಿ ಸ್ಥಿತಿ ಅಂತ ಕರೀತಾರೆ. ಇವೆಲ್ಲ ಬಿಟ್ಟು ಬರೀ ನಾನು ಮಾತ್ರ ಇದ್ರೆ ಅಲ್ಲಿ ಸವಿಕಲ್ಪ ಸಮಾಧಿ ಅಂತಲೂ ಕರೀತಾರೆ ಕೆಲವರು. ವಿಕಲ್ಪ ಇದೆ ನೋಡಿ, ಸಾ ವಿಕಲ್ಪ, ವಿಕಲ್ಪ ಇದೆ, ನಾನು ಅನ್ನುವಂಥ ವಿಕಲ್ಪ ಇದೆ. ಅವ್ರು ಮತ್ತೆ ಈ ಸೂಕ್ಷ್ಮಕ್ಕೆ ಬಂದು ಸ್ಥೂಲ ಶರೀರ ಪಡ್ಕೊಳ್ಳೋ ಸಾಧ್ಯತೆ ಇದೆ. ಒಂದಷ್ಟು ಕಾಲ ಶರೀರ ಇಲ್ಲದೆ ಇದ್ಬಿಡ್ತಾರ ಅವರು, ಕಾರಣದಲ್ಲಿ ಮತ್ತೆ ಹುಟ್ಟುವಂತ ಸಾಧ್ಯತೆ ಇರುತ್ತೆ. ಆ ಕಾರಣವನ್ನು ಮೀರಿ ಹೋದಾಗ, ಕಾರಣಾತೀತರಾದಾಗ ಅಲ್ಲಿ ನಿರ್ವಿಕಲ್ಪ, ನಾ ವಿಕಲ್ಪ ನಿರ್ವಿಕಲ್ಪ, ಅಲ್ಲಿ ಯಾವ ವಿಕಲ್ಪವೂ ಇಲ್ಲ. ಅದು ನಮ್ಮ ನಿಜಸ್ವರೂಪ. ಹೀಗಾಗಿ ನಾವೆಲ್ಲ ನಮ್ಮ ಸ್ವಸ್ವರೂಪದಲ್ಲಿ ನೆಲೆಸಬೇಕು. ಸ್ಥೂಲದಿಂದ ಮುಕ್ತರಾಗಿ ಸೂಕ್ಷ್ಮಕ್ಕೆ ಹಿಂತಿರುಗಿ, ಸೂಕ್ಷ್ಮದಿಂದಲೂ ಮುಕ್ತರಾಗಿ ಕಾರಣಕ್ಕೆ ಹಿಂತಿರುಗಿ, ಕಾರಣದಿಂದಲೂ ಮೇಲೆ ಹೋದಾಗ ನಿರ್ವಿಕಲ್ಪ, ಅದು ನಮ್ಮ ನಿಜಸ್ವರೂಪ. ಭಗವಾನ್ ಬುದ್ಧ ಹೇಳಿದ್ದು ಇದನ್ನ ಪ್ರಜ್ಞಾಪಾರಂ ಅಂತ, ಬುದ್ಧನ ಟೀಚಿಂಗ್ಸ್ ಅಲ್ಲಿ ಇದೊಂದು ಬರುತ್ತೆ. ಪ್ರಜ್ಞಾಪಾರಂ ಅಂದ್ರೆ ಪ್ರಜ್ಞೆಗೆ ಅತೀತವಾದದ್ದು, ಅದು ನಮ್ಮ ಸ್ವರೂಪ. ಇದು ನಮ್ಮ ಸಾಧನೆ ಹಾದಿಯಲ್ಲಿ ನಾವು ನೋಡುವಂತ ಒಂದು ಹಂತಗಳು. ನಿನ್ನೆ ಮತ್ತು ಇವತ್ತು ಸಾಧನೆಗೆ ಉಪಯೋಗ ಆಗುವಂತ ವಿಚಾರಗಳು ಯಾವುದು, ಬೇಕಾಗಿರೋದು ಯಾವುದು, ಬೇಡದೆ ಇರೋದು ಯಾವುದು, ಎರಡೂ ಗಮನಿಸಿದ್ವಿ. ಬೇಕಾಗಿರುವಂಥದ್ದನ್ನ ಒಳ್ಳೆ ಗುಣಗಳನ್ನ ಬೆಳೆಸ್ಕೋಬೇಕು, ಆ ಲಕ್ಷಣಗಳನ್ನ, ಬೇಡದೆ ಇರೋದನ್ನ ಬಿಡಬೇಕು. ಒಟ್ಟಿನಲ್ಲಿ ನಮ್ಮನ್ನು ನಾವು ತಿದ್ದುಕೊಂಡು ನಮ್ಮ ಸ್ವಸ್ವರೂಪದ ಕಡೆ ದೃಷ್ಟಿ ಇಟ್ಟು ಸಾಧನೆ ಮಾಡ್ತಾ ಸ್ವಸ್ವರೂಪದಲ್ಲಿ ನಾವು ನೆಲೆಸಬೇಕು. ಇದೇ ಜೀವನದ ಉದ್ದೇಶ. ಇಲ್ಲಿವರೆಗೂ ನಾವು ಒಂದಷ್ಟು ಭಗವದ್ಗೀತೆಯ ವಾಕ್ಯಗಳನ್ನು ಗಮನಿಸಿದ್ವಿ. ಎಲ್ಲರಿಗೂ ಕೂಡ ಪರಮಾತ್ಮನ ಕೃಪೆಯಿಂದ ಈ ಸ್ವಸ್ವರೂಪಾನುಸಂಧಾನದಲ್ಲಿ, ಆಧ್ಯಾತ್ಮ ಸಾಧನೆಯಲ್ಲಿ ಶ್ರದ್ಧೆ ಉಂಟಾಗಲಿ, ಅದರಲ್ಲೇ ತೊಡಗಿ ಆದಷ್ಟು ಬೇಗ ಈ ದುಃಖದಿಂದ ಬಿಡುಗಡೆ ಆಗಿ ಜ್ಞಾನವನ್ನು ಪಡೆದು ನಮ್ಮ ಸ್ವಸ್ವರೂಪದಲ್ಲಿ ನೆಲೆಸೋ ಹಾಗೆ ಆಗಲಿ, ಎಲ್ಲರೂ ಸಾಧನೆಯಲ್ಲಿ ಮುಂದುವರಿಲಿ ಅಂತ ಹಾರೈಸ್ತಾ ಈ ಮಾತುಗಳನ್ನು ಪರಮಾತ್ಮನ ಪಾದ ಪದ್ಮಗಳಿಗೆ ಅರ್ಪಿಸ್ತೀನಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ ಅರ್ಪಣೆ. ಧನ್ಯವಾದಗಳು ಸ್ವಾಮೀಜಿ. ನಿನ್ನೆ